प्रार्थने गीतारे पूजा विभूति मठ धारवाड सरिगमप हाड़गार हलो मैडम केस हाड़ी हलो क्या हाँ मैडम केस्त वीडियो आनकोली मैडम हलो मैडम हलो मैडम केस्ते हाड़ी मैडम केस्ते हाड़ी सर मैडम और अनम्यूट मारी सर हेलो मैडम केस्त मैडम हाड़ी मैडम क्या हाँ मैडम केस्त नम्म शारदे उमा महेश्वरी निम्मोळगे हनारम्म नम्म शारदे उमा महेश्वरी ನಿಮ್ಮೊಳಗೆ ಹನಾರಮ್ಮ ಕಮ್ಮಗೋಲನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷೆಗನಿವನಾರಮ್ಮ ಲೇಸಾಗಿ ಸೂಜನರ ಸಲಹುವ ನೆಲೆಯಾದಿ ಲೇಸಾಗಿ ಸೂಜನರ ಸಲಹುವ ನೆಲೆಯಾದಿ ಕೇಶವದಾಸ ಕಾಣೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ ಕಮ್ಮಗೋಲನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ ನಿಮ್ಮೊಳಗೆ ಹನಾರಮ್ಮ ನಿಮ್ಮೊಳಗೆ ಹನಾರಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿ ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಂತಹ ಸರಿಗಮಪ್ಪ ಹಾಡುಗಾರರಾದಂತಹ ಪೂಜಾ ವಿಭೂತಿ ಮಠ ಧಾರವಾಡ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿ ಮಹೋದಯರನ್ನ ಸ್ವಾಗತಿಸಲು ಬರುತ್ತಿದ್ದಾರೆ
ಆಕಾಶ್ ದಿಗ್ಗಾವ್ ಕಲಬುರಗಿ ಸಂಚಾಲಕರು. ಎಲ್ಲರಿಗೂ ಶರಣು ಶರಣಾರ್ಥಿಯನ್ನ ಅರ್ಪಿಸುತ್ತ ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಜಾನಪದ ಜೋಡಿಗೆ ಮಾಲಿಕೆ 55 ಇಂದಿನ ವಿಶೇಷ ಕಾರ್ಯಕ್ರಮ ಜನಪದ ಆರಾಧನೆಯಲ್ಲಿ ಸಾಮಾಜಿಕ ಸಾಮರಸ್ಯ ಅಂತೇಳಿ ಜೋಳಿಗೆಯಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಕನ್ನರಾಡಿ ವಾದಿರಾಜ್ ಭಟ್ ಸರ್ ನಿವೃತ್ತ ಪ್ರಾಂಶುಪಾಲರು ಜಾನಪದ ತಜ್ಞರು ಉಡುಪಿ ಇವರಿಗೆ ಕಾರ್ಯಕ್ರಮದ ಪರವಾಗಿ ನನ್ನ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಾನಪದ ಜಂಗಮ ಎಂದೇ ಹೆಸರುವಾಸಿಯಾಗಿರುವ ಡಾಕ್ಟರ್ ಎಸ್ ಬಾಲಾಜಿ ಸರ್ ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್ ಹಾಗೂ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಎಲ್ಲ ಜನಪದ ಮನಸ್ಸುಗಳಿಗೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತಾ ಸ್ವಾಗತವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನ ಪರಿಚಯ ಮಾಡಿಕೊಡಲು ಬರುತ್ತಿದ್ದಾರೆ. ಶಿವ ಸಾನೇಹಳ್ಳಿ ತುಮಕೂರು ಜಿಲ್ಲಾ ಸಂಚಾಲಕರು. ತಮ್ಮೆಲ್ಲರಿಗೂ ನಮಸ್ಕಾರ. ಕನ್ನಡ ಜಾನಪದ ಪರಿಷತ್ ಜಾನಪದ ಯುವ ಬ್ರಿಗೇಡ್ನ ಎಲ್ಲ ಜನಪದ ಮನಸ್ಸುಗಳಿಗೆ ಆತ್ಮೀಯವಾದ ಶುಭ ಸಂಜೆ ಕೋರ್ತ ಜನಪದ ಜೋಳಿಗೆ ಒಂದು ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪನ್ಯಾಸಕರಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕರುನಾಡಿ ವಾದಿರಾಜು ಭಟ್ಸರ್ ಅವರು. ಇವರು 2 ಜುಲೈ
1951ರಲ್ಲಿ ಇವರು ಕರ್ನಾಡಿ ಮಣಿಪುರ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ತಮ್ಮ ಬಿಎ ಪದವಿಯನ್ನ ಪೂರ್ವ ಪ್ರಜ್ಞಾ ಕಾಲೇಜು ಉಡುಪಿಯಲ್ಲಿ ಮುಗಿಸ್ಕೊಳ್ತಾರೆ. ಹಾಗೆ ಎಂಎ ಕನ್ನಡ 1973 ಒಂಬತ್ತನೇ ಸ್ಥಾನದಲ್ಲಿ ತಮ್ಮ ಎಂಎ ಪದವಿಯನ್ನು ಮುಗಿಸ್ಕೊಳ್ತಾರೆ. ಹಾಗೆ ಪಿಎಚ್ ಡಿಯನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸ್ತಾರೆ. ಈಶ್ವರಿ ವಿಶ್ವವಿದ್ಯಾನಿಲಯ ದರ್ಶನ ಮತ್ತು ದ್ವೈತ ಸಿದ್ಧಾಂತ ಒಂದು ತೌಲನಿಕ ಅಧ್ಯಯನ ಈ ಒಂದು ಅಧ್ಯಯನ ಇಟ್ಕೊಂಡು ತಮ್ಮ ಪಿಎಚ್ ಡಿ ಪದವಿಯನ್ನ ಮುಗಿಸ್ಕೊಳ್ತಾರೆ. ಹಾಗೆ ಸಂಸ್ಕೃತ ಭಾಷಾ ಗೋವಿದ 1988ರಲ್ಲಿ ಭಾರತೀಯ ವಿದ್ಯಮಾನ ಮುಂಬೈ, ಹಾಗೆ ಹಿಂದಿ ಭಾಷಾ ಪ್ರವೀಣರು ಕೂಡ ಆ ಒಂದು ಇದನ್ನು ಮುಗಿಸ್ಕೊಳ್ತಾರೆ ಕರ್ನಾಟಕ ಹಿಂದಿ ಸೇವಾ ಸಮಿತಿಯಲ್ಲಿ. ಹಾಗೆ ಇವರು ಮಂಗಳೂರು ವಿಶ್ವವಿದ್ಯಾನಿಲಯ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರು ಆಗಿದ್ದಾರೆ, ಕನ್ನಡ ಅಧ್ಯಯನ ಮಂಡಳಿಯ ಸದಸ್ಯರು ಕೂಡ ಆಗಿದ್ದರು. ಕನ್ನಡ ಪಠ್ಯ ಪುಸ್ತಕ ಸಮಿತಿ ಮಂಗಳೂರು ವಿಶ್ವವಿದ್ಯಾನಿಲಯ, ಹಾಗೆ ಕನ್ನಡ ಮತ್ತು ತುಳು ಸಾಹಿತ್ಯ ಸಂಸ್ಕೃತಿ ಜನಪರ ಅಧ್ಯಯನ ವಿಮರ್ಶೆ ಮತ್ತು ಸಂಶೋಧಕರು ಕೂಡ ಆಗಿದ್ದಾರೆ. ಅನೇಕ ಕವಿಗೋಷ್ಠಿಗಳನ್ನು ಕೂಡ ಇವರು ಭಾಗವಹಿಸಿದ್ದಾರೆ, ಅನೇಕ ಪುಸ್ತಕಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ ಮತ್ತು ಸಂಪಾದ್ಯ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದೆರಡು ಪುಸ್ತಕಗಳನ್ನು ತಮಗೆ ಪರಿಚಯ ಮಾಡಿಕೊಡ್ತೇನೆ. ಕುಂದಾಪುರ ತಾಲೂಕು ದರ್ಶನ, ದೇವದಾಸಿಯರ ಹಾಡುಗಳು, ತುಳು ಜನಪರ ಕಥೆಗಳು, ಮೂಕಜ್ಜಿ, ಮಂಗಳ ಮಾಲೆ ಮಂಗಳೂರು, ಈ ವಿಚಾರವಾಗಿ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಸಂಪಾದ್ಯ ಕೃತಿಗಳು ಅಂತ ಬಂದರೆ ತೆರೆ, ಹಸನ್ಮುಖಿ, ಹೀಗೆ ಅನೇಕ ಲೇಖನಗಳನ್ನು ಕೂಡ ಇವರು ಬರೆದಿದ್ದಾರೆ. ಇಷ್ಟಲ್ಲದೆ ಆಕಾಶವಾಣಿ ಕಾರ್ಯಕ್ರಮಗಳು, ದೂರದರ್ಶನ ಕಾರ್ಯಕ್ರಮಗಳು, ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟು ಇವರು ಅನೇಕ ತಮ್ಮ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಯುವ ಜೇಸಿ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ, ಜನಪದ ವಿಶೇಷ ಪುರಸ್ಕಾರ, ಈ ರೀತಿಯ ಅನೇಕ ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡವರು ನಮ್ಮ ವಾದಿರಾಜ್ ಸರ್ ಅವರು. ಇವತ್ತು ಜನಪದ ಜೋಳಿಯ ಮಾಲಿಕೆಯಲ್ಲಿ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರೋದು ನಮ್ಮೆಲ್ಲರ ಸಂತೋಷ ಅಂತ ಹೇಳ್ತಾ ಅವರ ಕಿರು ಪರಿಚಯ ಮಾಡಿಕೊಡಲು ಅನುವು ಮಾಡಿಕೊಟ್ಟಂತಹ ಎಲ್ಲ ಜನಪದ ಜೋಳಿಗೆಯ ಮನಸ್ಸುಗಳಿಗೆ ನಮಸ್ಕಾರ ಹೇಳಿ ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನ ಪ್ರೀತಿಯಿಂದ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಿವು ಸಾನಹಳ್ಳಿ ತುಮಕೂರು ಜಿಲ್ಲಾ ಸಂಚಾಲಕರು ಇವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಜೋಳಿಗೆಯಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕನ್ನರಾಡಿ ವಾದಿರಾಜ್ ಸರ್, ನಿವೃತ್ತ ಪ್ರಾಂಶುಪಾಲರು, ಜಾನಪದ ತಜ್ಞರು, ಉಡುಪಿ. ಉಪನ್ಯಾಸದ ಕುರಿತು ಹೇಳಿಕೆ. ಎಲ್ಲ ಜಾನಪದ ಪ್ರೇಮಿಗಳಿಗೆ, ಜಾನಪದ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಅಭಿಮಾನಿಗಳಿಗೆ ಆತ್ಮೀಯ ವಂದನೆಗಳು. ಹಾಗೆ ಈ ಜಾನಪದ ಪರಿಷತ್ತು ಎಂಬ ಸಂಸ್ಥೆಯನ್ನ ಕಟ್ಟಿ
ಬೆಳೆಸುತ್ತಿರುವಂತಹ ಜಾನಪದರಿಗೆ ಒಂದು ಹೊಸ ದಿಕ್ಕನ್ನ ತೋರಿಸುತ್ತಿರುವಂತಹ ಜಾನಪದ ಅಧ್ಯಯನ, ಜಾನಪದ ಕಲಾವಿದರು, ಜಾನಪದ ತಜ್ಞರು, ಜಾನಪದ ವಿಶೇಷ ಪರಿಣತರು, ಇವರಿಗೆಲ್ಲ ಇವರನ್ನೆಲ್ಲ ಒಂದು ಸೂತ್ರದಲ್ಲಿ ಪೋಣಿಸುತ್ತಾ ಕನ್ನಡ ಜಾನಪದದ ಒಂದು ಏಳಿಗೆಗೆ, ಔನ್ನತ್ಯಕ್ಕೆ ಕಾರಣಪುರುಷನಾಗಿರುವಂತಹ ಡಾಕ್ಟರ್ ಎಸ್ ಬಾಲಾಜಿಯವರನ್ನ ಹಾರ್ದಿಕವಾಗಿ ಅಭಿನಂದಿಸ್ತಾ ಈ ಮಾಲಿಕೆಯ 55ನೆಯ ಈ ಮಾತುಗಳನ್ನ ಆಡ್ಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ನೋಡಿ, 55 ಎನ್ನುವ ಸಂಖ್ಯೆಯೇ ಸಾಮರಸ್ಯದ ದ್ಯೋತಕವಾಗಿ ನನಗೆ ಕಾಣ್ತಾ ಇದೆ. 5 5 55 ಅಂತ ಹೇಳುವಾಗಲೇ ನಮಗೆ ಏನೋ ಒಂದು ರೀತಿಯ ಆನಂದ ಆಗ್ತದೆ. ಅಲ್ಲಿ ಒಂದು ಸಾಮರಸ್ಯದ ಸಂದೇಶ ಅಡಗಿರ್ತದೆ. ಇದು ಈ ವಿಷಯಕ್ಕೂ ಈ ಮಾಲಿಕೆಯ ಸಂಖ್ಯೆಗೂ ಇರುವಂತಹ ಒಂದು ಕಾಕತಾಳೀಯವಾದಂತಹ ಸಂಬಂಧ. ಈಗ ಸಾಮರಸ್ಯದ ಈ ವಿಷಯ ನಮ್ಮ ಪ್ರಕೃತಿಯಿಂದ ತೊಡಗಿ ಮನುಷ್ಯನವರೆಗೆ ಬಹಳ ಸಹಜವಾಗಿ ಅಡಗಿದೆ. ಈ ಸತ್ಯವನ್ನ ನಾವು ನೇರವಾಗಿ ಕಾಣಬೇಕು. ನೋಡಿ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ವೈರುಧ್ಯಗಳಿವೆ. ವಿರುದ್ಧ ಗುಣದ, ವಿರುದ್ಧ ಸ್ಥಿತಿಗತಿಯ, ವಿರುದ್ಧ ಸ್ವಭಾವದ ಸಾವಿರ ಸಹಸ್ರಾರು ವಸ್ತುಗಳು, ಹಾಗೆ ಜೀವಿಗಳು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಎಲ್ಲಿಯೂ ಕೆಲವೊಮ್ಮೆ ಘರ್ಷಣೆ ಆಗ್ತದೆ, ಅಲ್ಲೋಲ ಕಲ್ಲೋಲ ಆಗ್ತದೆ, ಆಮೇಲೆ ಯಥಾಸ್ಥಿತಿಗೆ ಬರ್ತದೆ. ಪ್ರಕೃತಿ ಸಹಜವಾಗಿ ಒಂದು ಸಮಸ್ಥಿತಿಗೆ ಬರುವುದನ್ನ ನಾವು ಕಾಣ್ತೇವೆ. ಇದು ನಾನು ಮಾಡಿದ್ದು, ಮನುಷ್ಯ ಮಾಡಿದ್ದು, ಅಥವಾ ಹಾಗೆ ಅವರು ಮಾಡಿದ್ದು ಇವರು ಮಾಡಿದ್ದು ಅಂತ ಹೇಳಿಕ್ಕಿಲ್ಲ. ಈಗ ಮಳೆಗಾಲ ಜೋರಾಗಿ ಆರ್ಭಟಿಸುತ್ತಾ ಮಳೆ ಬೋರ್ಗರೆಯುತ್ತಾ ಬರ್ತದೆ, ಆಮೇಲೆ ಪ್ರಕೃತಿ ಶಾಂತವಾಗ್ತದೆ, ಬಿಸಿಲು ಬರ್ತದೆ, ಶಾಂತವಾಗ್ತದೆ. ಆಗ ನಮಗೆ ಪ್ರಕೃತಿಯನ್ನು ನೋಡಿ ಸಂತೋಷ ಆಗ್ತದೆ. ಒಮ್ಮೆ ಭೀಕರವಾಗಿದ್ದಂತಹ ವಾತಾವರಣ ಮತ್ತೊಮ್ಮೆ ಬಹಳ ಸ್ವೀಕಾರ ಯೋಗ್ಯವಾಗಿ ಕಾಣುತ್ತದೆ. ಒಮ್ಮೆ ಭಯಂಕರವಾಗಿ ಇದ್ದದ್ದು ಮತ್ತೊಮ್ಮೆ ಶಾಂತವಾಗಿರ್ತದೆ. ಈ ವಿರುದ್ಧ ಗುಣಗಳೇ ನಮಗೆ ಪ್ರಕೃತಿಯಲ್ಲಿ ಕಾಣ್ತಾ ಇರುವಂತಹದ್ದು. ಇದನ್ನೇ ನಾವು ಸಾಮರಸ್ಯ ಅಂತ ಕರಿತೀವಿ. ಅದು ಒಂದೇ ಕಡೆ ಬೆಂಕಿ ಇದೆ, ಅಲ್ಲೇ ನೀರು ಇದೆ, ಆದ್ರೆ ಅದು ತನ್ನ ತನ್ನ ಕೆಲಸವನ್ನು ತನ್ನ ತನ್ನ ಪಾಡಿಗೆ ಮಾಡ್ತಾ ಹೋಗ್ತದೆ. ಆದ್ರೆ ಒಂದು ವೇಳೆ ಬೆಂಕಿ ಅತಿರೇಕ ಆದಾಗ ನೀರು ಅದನ್ನು ಸಮತೋಲನಗೊಳಿಸ್ತದೆ. ಶೀತ ಉಷ್ಣಗಳು ಒಂದು ಯಾವುದೋ ಗತಿಯಲ್ಲಿ ಮುನ್ನಡೆಯುತ್ತಾ ಒಂದು ಸಮರಸ ಸ್ಥಿತಿಯಲ್ಲಿ ಮುಂದುವರಿದನ್ನ ನಾವು ನೋಡ್ತಾ ಇದ್ದೇವೆ, ಅನುಭವಿಸ್ತಾ ಇದ್ದೇವೆ. ಸಮುದ್ರ ನೋಡಿ, ಅಲ್ಲೋಲ ಕಲ್ಲೋಲವಾಗಿರ್ತದೆ, ಆಮೇಲೆ ಕೆಲವು ಸಮಯ ಬಹಳ ಶಾಂತವಾಗಿ ಒಂದು ಕೆರೆಯೂ ಇಲ್ಲದಂತಹ ಒಂದು ಶಾಂತ ಗಂಭೀರ ಮುದ್ರೆಯಲ್ಲಿ ಇರ್ತದೆ. ಇದೆಲ್ಲ ಪ್ರಕೃತಿ ಸಹಜವಾದಂತಹ ಸಾಮರಸ್ಯ ಹೇಗೆ ಅಡಗಿದೆ ಎಂಬುದನ್ನ ನಾವು ನೋಡಿದ್ರೆ ಪ್ರಕೃತಿಯಲ್ಲಿ ಈ ಪ್ರಕೃತಿಯ ಅನಂತವಾದಂತಹ ವಿಸ್ತಾರವಾದಂತಹ ಈ ಸ್ಥಿತಿಗತಿಯಲ್ಲಿ ಮನುಷ್ಯನ ಜೀವನವು ಏನು ದೊಡ್ಡ ಮಹತ್ವದ್ದೇನಲ್ಲ. ಮನುಷ್ಯ ತಾನು ತಿಳಿದಿದ್ದಾನೆ ತಾನೇ ಎಲ್ಲ ಅಂತ ಹೇಳ್ಕೊಂಡು ತನ್ನಿಂದಲೇ ಎಲ್ಲ ಆಯಿತು ಅಂತ ತಿಳ್ಕೊಂಡಿರ್ತಾನೆ. ಆದರೆ ಈ ವಿಶಾಲವಾದಂತಹ ಪ್ರಕೃತಿಯ
ಮುಂದೆ ಅದರ ಶಕ್ತಿಯ ಮುಂದೆ ಅದು ಸಾಧಿಸಿರುವಂತಹ ಅದು ನೀಡಿರುವ ಆಮೇಲೆ ಹಾಗೆ ಕೆಲವೊಮ್ಮೆ ಸಮಾನವಾದಂತಹ ಸಮತೋಲನವಾದಂತಹ ಸಮರಸವು ಕಂಡು ಬರ್ತದೆ. ಆದ್ದರಿಂದ ವರಕವಿ ಬೇಂದ್ರೆ ಇವರ ಮಾತು ನೆನಪಾಗ್ತದೆ, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಈ ವಿರುದ್ಧ ಗುಣಗಳ ವಿರುದ್ಧ ಸ್ಥಿತಿಗತಿಗಳ ಈ ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದೇ ನಿಜವಾದ ಜೀವನ. ಆದ್ದರಿಂದ ಈ ಜೀವನ ನಮ್ಮ ಜನಪದರಿಗೆ ಬಹಳ ಸಹಜವಾಗಿತ್ತು. ನಾನು ಈಗಾಗಲೇ ಪ್ರಕೃತಿಯ ಬಗ್ಗೆ ಹೇಳಿದೆ, ಅದು ಅದರದ್ದೇ ಆದ ಗತಿಯಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಂಡು ಬರ್ತದೆ, ಸಮರಸವಾದ ರೀತಿಯಲ್ಲಿ ಮುಂದುವರಿಯುತ್ತಾ ಹೋಗ್ತದೆ ಎನ್ನುವುದನ್ನ ನಾವು ಅದನ್ನು ನಮ್ಮ ನೋಡುವ ದೃಷ್ಟಿ ಬೇಕು. ಅದೇ ರೀತಿಯಲ್ಲಿ ನಮ್ಮ ಜನಪದರು ಕೂಡ ಹಾಗೆ, ಅಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಅಲ್ಲಿ ಒಂದು ಸಮುದಾಯ ಮುಖ್ಯ. ಜಾನಪದ ಅಂತ ಹೇಳಿದ್ರೆ ಅದು ಸಮುದಾಯ ಸೃಷ್ಟಿ, ಸಮೂಹ ಸೃಷ್ಟಿ. ಅಲ್ಲಿ ಒಬ್ಬ ವ್ಯಕ್ತಿ ವ್ಯಕ್ತಿಗಳು ಸೇರಿ ಆ ಒಂದು ಸಮುದಾಯದ ಪ್ರಜ್ಞೆ ಅಲ್ಲಿ ಇರ್ತದೆ. ಸಮುದಾಯ ಎಂದಾಗ ಅಲ್ಲಿ ವೈರುಧ್ಯಗಳು ಇರುವಂತಹದ್ದೇ, ಏರುಪೇರುಗಳು, ಭಿನ್ನ ಗುಣಗಳು, ಭಿನ್ನ ಧರ್ಮಗಳು, ಭಿನ್ನ ಸ್ವಭಾವಗಳು ಇರುವಂತಹದ್ದೇ. ಆದರೆ ಅದನ್ನ ತನ್ನದೇ ಆದ ರೀತಿಯಲ್ಲಿ, ತಮ್ಮದೇ ಆದ ರೀತಿಯಲ್ಲಿ ಅವರು ಸಮರಸಗೊಳಿಸ್ತಾ ಹೋಗ್ತಾರೆ. ಅದನ್ನ ನಾವು ಅದು ಪರಂಪರಾಗತವಾದಂತಹ ನಮ್ಮ ಈ ಜಾನಪದ ಜೀವನದಲ್ಲಿ ನಾವಿದನ್ನು ನೋಡಬೇಕು. ನಮ್ಮಲ್ಲಿ ಒಂದು ಸಕಾರಾತ್ಮಕವಾದ ದೃಷ್ಟಿ ಬೇಕು. ಯಾವಾಗಲೂ ನಮ್ಮ ಜನಪದರು ನಕಾರಾತ್ಮಕವಾಗಿ ಅಥವಾ ಯಾವುದೇ ರೀತಿ ಜೀವನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಅಥವಾ ಜೀವನದಲ್ಲಿ ಒಡಕನ್ನು ತರುವ ರೀತಿಯಲ್ಲಿ ಅವರು ಯೋಚನೆ ಮಾಡುವುದೇ ಇಲ್ಲ. ಹೇಗೆ ಒಂದಾಗಿ ಎಲ್ಲ ಒಟ್ಟಾಗಿ ಈ ಜೀವನ ನಡೆಸಿಕೊಂಡು ಹೋಗ್ಬೇಕು ಎನ್ನುವುದರ ಬಗ್ಗೆ ಅವರ ಜೀವನದ ರೀತಿಯನ್ನು ನಾವು ಕಾಣ್ತೇವೆ. ಅದರಲ್ಲಿಯೂ ಪರಂಪರಾಗತವಾದ ನಮ್ಮ ಆರಾಧನಾ ಪದ್ಧತಿಗಳು, ಜನಪದರ ಆರಾಧನಾ ಪದ್ಧತಿಗಳು ಹೇಗೆ ಜೀವನದಲ್ಲಿ ಸಾಮರಸ್ಯವನ್ನ ಸಾಧಿಸ್ತವೆ, ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಅಥವಾ ಯಾವುದೇ ರೀತಿಯ ತೊಳಲಾಟ ಇಲ್ಲದೆ, ಗೊಂದಲ ಅಥವಾ ಯಾವುದೇ ರೀತಿಯ ಕ್ಲೇಶಗಳಿಲ್ಲದೆ, ಸಂಕೀರ್ಣತೆ ಇಲ್ಲದೆ ಬಹಳ ಸಹಜವಾಗಿ ಆರಾಧನೆಯ ಪದ್ಧತಿಯಲ್ಲಿ ನಾವು ಸಾಮರಸ್ಯವನ್ನು ಕಾಣುತ್ತೇವೆ. ಅದಕ್ಕೆ ನಮ್ಮ ಜನಪದರ ಜೀವನದ ಹತ್ತಿರದ ಪರಿಚಯ ಇರುವಂತಹ ನಾನು ಅನೇಕ ವರ್ಷಗಳಿಂದ ಇದನ್ನು ಅನುಭವಿಸ್ತಾ ಬಂದಿದ್ದೇನೆ. ನನ್ನ ಅನುಭವದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಒಂದು ದಿನ ಮಧ್ಯಾಹ್ನದ ಹೊತ್ತು ಮೈಕ್ನಲ್ಲಿ ಧ್ವನಿವರ್ಧಕದಲ್ಲಿ ಮಂತ್ರ ಕೇಳಿ ಬರ್ತಾ ಇತ್ತು. ನಮ್ಮ ವಿದ್ಯಾರ್ಥಿಗಳನ್ನು ಕೇಳಿದೆ, ಏನದು ವಿಶೇಷ ಅಂತ ಹೇಳಿ. ನಾನು ಉದ್ಯೋಗ ಮಾಡ್ತಾ ಇದ್ದಂತಹ ಬಸರೂರಿನಲ್ಲಿ ನಡೆದಂತಹ ಘಟನೆ ಇದು. ಆಗ ವಿದ್ಯಾರ್ಥಿಗಳು ಹೇಳಿದ್ರು, ಅದು ದಿಂಡ್ಕಲ್ ಬೊಬ್ಬರಿಯನ ಪ್ರತಿಷ್ಠಾ ದಿನದ ವರ್ಧಂತಿ ವಾರ್ಷಿಕ ದಿನ, ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದರು. ಕೂಡಲೇ ನನ್ನ ಕಿವಿ ನೆಟ್ಟಗಾಯಿತು. ಬೊಬ್ಬರಿನ ಬಗ್ಗೆ ನಾನು ಮೊದಲೇ ಎಲ್ಲ ಸಂಗ್ರಹ ಮಾಡಿದ್ದೆ. ತುಳು ಪಾರ್ದನಗಳಲ್ಲಿ ಬೊಬ್ಬರಿನ ಪಾರ್ದನಗಳು ಬರ್ತವೆ. ಅವನು ಬಹಳ ವಿಚಿತ್ರವಾದ ದೈವ, ಬಬ್ಬು ಬ್ಯಾರಿ. ನಮಗೆ ಅದನ್ನು ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಒಬ್ಬ ಬ್ಯಾರಿ ಅಂದ್ರೆ ಅರಬ್ ದೇಶದ ಒಬ್ಬ ವ್ಯಾಪಾರಿ,
ಆ ವ್ಯಾಪಾರಿಗಳನ್ನು ನಾವು ಬ್ಯಾರಿಗಳು ಅಂತ ಕರೀತೇವೆ. ಆ ಬ್ಯಾರಿ ದೈವವಾಗಿ ಆರಾಧನೆಗೆ ಒಳಗಾಗಿರ್ತಾನೆ. ಅಂತಹ ಬೊಬ್ಬರಿಯನ್ನ ಪ್ರತಿಷ್ಠಾ ವರ್ಧಂತಿ ಎಲ್ಲ ನೋಡೋಣ ಹೋಗೋಣ ಅಂತೇಳಿ ನಾವೆಲ್ಲ ಹೊರಟೆವು. ಸುಮಾರು ಸಂಜೆ 4-5 ಗಂಟೆಗೆ ಅಲ್ಲಿಗೆ ಹೋದಾಗ ಅಲ್ಲಿಯ ವ್ಯವಸ್ಥಾಪಕರು, ಅವರೊಬ್ರು ಶೆಟ್ರು, ಅಲ್ಲಿಯ ಗುತ್ತಿನ ಮನೆಯವರು, ಅವ್ರು ನಮ್ಮನ್ನು ನೋಡಿ ಬಹಳ ಖುಷಿಯಿಂದ, ಹಾಯ್ ಹಾಯ್ ಬನ್ನಿ, ಲೆಕ್ಚರ್ ಬಂದಿದ್ರೆ, ಕಾಲೇಜ್ ಲೆಕ್ಚರ್ ಬಂದಿದ್ರು ಅಂತ ಹೇಳಿ ನಮ್ಗೆ ವಿಶೇಷವಾದ ಕುರ್ಚಿಯನ್ನು ಕೊಟ್ಟು ಆಮಂತ್ರಿಸಿದ್ರು, ಕೂರಿಸಿದ್ರು. ನಾನು ಬಹಳ ಕುತೂಹಲದಿಂದ ಅವರನ್ನ ಹೀಗೆ ಇನ್ನೂ ಅದರ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗ್ಲಿಲ್ಲ, ಆದ್ದರಿಂದ ಅವರನ್ನ ಮಾತಾಡಿಸಿದೆ. ಹೇಗೆ ಮಾತಾಡಿಸಿದೆ, ಎಂತ ಮಾರೆ ಇದು ಬಹಳ ಚೆನ್ನಾಗಿ ನಡೀತಾ ಇದೆಯಲ್ಲ ಅಂತೇಳಿ. ಆಗ ಅವ್ರು ಹೇಳಿದ್ರು, ನಮ್ದಿಂತದಿಲ್ಲ, ಎಲ್ಲವನ್ನು ಮಾಡಿಸ್ತ ಅವನು ಅಂತ ಹೇಳಿದ್ರೆ ಬೊಬ್ಬರಿಯ ಎಲ್ಲ ಬೊಬ್ಬರಿನ ಕೈಯಿಂದ ಆತ್ ಅಂದ್ರೆ ಅವ್ರು ಹೇಳುವುದು ಏನು ಅಂತ ಹೇಳಿದ್ರೆ, ನೋಡಿ ಈ ಗೋಡೆ ಗಾರೆ ಎಲ್ಲ ನಮ್ಮ ಈ ಕ್ರೈಸ್ತ ಯುವಕರು ಮಾಡಿದ್ದಾರೆ. ಅಲ್ಲೇ ಹತ್ತಿರದ ಕೆಲವು ಕ್ರೈಸ್ತ ಮನೆಗಳಿವೆ, ಅಲ್ಲಿ ಕೆಲವು ಮೇಸ್ತ್ರಿಗಳಿದ್ರು. ಆಮೇಲೆ ಆ ಮರದ ಮಾಡಿನ ಮರದ ಎಲ್ಲ ರೀಪು ತೊಲೆ ಇತ್ಯಾದಿಗಳನ್ನ ಬೈಂದೂರಿನ ಸಾಹೇಬ್ರು ನಿಮಗೆ ತಂದು ಕೊಟ್ಟಿದ್ರೆ, ಆಮೇಲೆ ಅದರ ಮಾಡಿದ ಕೆಲಸವನ್ನ ಆಚಾರ ಮಾಡಿದ್ರೆ, ಆಮೇಲೆ ನಾವೆಲ್ಲ ಸೇರಿ ಈಗ ಭಟ್ರನ್ನ ಮುಂದೆ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಒಬ್ಬರಿಯ ಇದನ್ನ ನೋಡಿದಲ್ಲಿ ಏನೆಲ್ಲ ಇದೆ ಅಲ್ಲಿ, ಉರುಗಳಿವೆ ಅಂದ್ರೆ ಮೂರ್ತಿಗಳಿವೆ, ಮರದ ಮೂರ್ತಿಗಳು. ಅವರು ಅಲ್ಲಿ ಅದಕ್ಕೆ ಗುಡಿಗಾರೆಲ್ಲ ಬಂದು ಬಣ್ಣ ಹಾಕಿ ಅದಕ್ಕೆ ಕಲೆ ಏರಿಸ್ತ್ರು. ಹೀಗೆ ಬೊಬ್ಬರಿನ ಅದರ ಪಕ್ಕದಲ್ಲಿ ಒಬ್ಬ ಮಲಯಾಳಿ ಮಾಂತ್ರಿಕ ಇದ್ದಾನೆ, ಅದಕ್ಕೊಂದು ಕಥೆ ಇದೆ. ಹೀಗೆಲ್ಲ ಅದರ ಅಲ್ಲಿಯ ಪರಿಸರದ ಇದನ್ನ ಹೇಳಿದರು. ನೋಡಿ ಇಲ್ಲಿ ಆಗ್ತಾ ಇರುವಂತಹ ಕೆಲಸ ಒಂದು ದೈವದ ಕೆಲಸ. ಅವನು ಮೂಲತಃ ಅರಬ್ ದೇಶದ ಒಬ್ಬ ವ್ಯಾಪಾರಿ, ಬ್ಯಾರಿ, ಬಬ್ಬು ಬ್ಯಾರಿ ಅಂತ ಅವನ ಹೆಸರು. ಆದರೆ ಅದನ್ನ ಆರಾಧಿಸುವವರು ಇಲ್ಲಿಯ ಭಟ್ರುಗಳು, ಪುರೋಹಿತರು, ಅದನ್ನ ನಂಬಿದವರು ಇಲ್ಲಿಯ ಸ್ಥಳೀಯರು. ಅದರಲ್ಲಿ ಎಲ್ಲರೂ ಇದ್ದಾರೆ, ಕೃಷಿಕರು ಇದ್ದಾರೆ, ಎಲ್ಲ ವರ್ಗದವರು ಇದ್ದಾರೆ, ಎಲ್ಲ ಮತದವರು ಇದ್ದಾರೆ. ಹೀಗೆ ಒಂದು ಮುಸ್ಲಿಂ ದೈವ, ಮುಸ್ಲಿಂ ಮೂಲದ ಒಂದು ದೈವಿ ಶಕ್ತಿ ಈಗ ಇಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇರುವಂತದನ್ನ ಕಾಣ್ತೇವೆ. ಆಮೇಲೆ ಜನರ ಬಾಯಿಂದ ಬರುವಂತ ನಾನು ಮಾಡಿದೆ ಅಂತ ಯಾರು ಹೇಳುವುದಿಲ್ಲ, ಎಲ್ಲ ಅವನು ಮಾಡಿಸ್ತಾ ಅಂತ ಹೇಳಿದ್ರೆ ಇಲ್ಲಿ ಎಂತಹ ಒಂದು ಸಾಮರಸ್ಯದ ಒಂದು ಸಂದೇಶ ಇದೆ ಎನ್ನುವುದನ್ನ ನೀವೇ ಯೋಚನೆ ಮಾಡಬಹುದು. ಇಂತಹ ಸಹಜವಾಗಿ ಯಾವ ಭಿನ್ನ ಭೇದಗಳಿಲ್ಲದೆ, ಯಾವುದೇ ರೀತಿಯ ಗಲಭೆ ಇಲ್ಲದೆ, ನಮ್ಮೊಳಗೆ ನಾವೇ ಸಾಮರಸ್ಯವನ್ನ ಕಂಡುಕೊಳ್ಳುವಂತಹ ಒಂದು ವಿಶೇಷವಾದ ದಾರಿಯನ್ನ ನಮ್ಮ ಆರಾಧನಾ ಪದ್ಧತಿ ಹೇಗೆ ಬೆಳೆಸ್ಕೊಂಡು ಬಂದಿದೆ ಎನ್ನುವುದನ್ನ ನಾವಿಲ್ಲಿ ನೋಡ್ಬೋದು. ಈಗ ಈ ಆರಾಧನಾ ಪದ್ಧತಿಯಲ್ಲಿ 4 ರೀತಿಯಲ್ಲಿ ಸಾಮರಸ್ಯವನ್ನ ಸಾಧಿಸುವುದನ್ನ ನಾವು ಕಾಣ್ತೀವಿ. ಮೊದಲನೆಯದಾಗಿ ಒಳ್ಳೆಯದನ್ನ ಒಳ್ಳೆಯ ರೀತಿಯಿಂದ ಸಮರಸಗೊಳಿಸುವಂತಹದ್ದು. ಎಲ್ಲ ಒಳ್ಳೆಯ ವ್ಯಕ್ತಿಗಳು ಸೇರಿ ತಮ್ಮ ಎಲ್ಲ ಭಿನ್ನ ಭೇದಗಳನ್ನು ಮರೆತು ಆ ಒಂದು ದೈವಿ ಶಕ್ತಿಯನ್ನ ಆರಾಧಿಸಿ ಅದರಿಂದ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ರೀತಿಯಿಂದ ಒಟ್ಟಿಗೆ ಇರಬೇಕು ಎನ್ನುವುದನ್ನ ತಮ್ಮೊಳಗೆ ತಾವೇ ನಿರ್ಧರಿಸಿಕೊಳ್ಳುವಂತಹ ಒಂದು ಸಂದರ್ಭ ಇದು. ಆರಾಧನೆ ಅಂತ ಹೇಳುವಾಗ ಅವ್ರು ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ಅಂತ ಅರ್ಥ ಅಲ್ಲ, ಎಲ್ಲರೂ ಹರಕೆ ಒಪ್ಪಿಸ್ತಾರೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಇರುವಂತಹ ಮುಖ್ಯ ತಿರುಳು ಏನು ಅಂತ ಹೇಳಿದ್ರೆ, ಅದರಲ್ಲಿ ಇರುವಂತಹ ಮುಖ್ಯ ಆಶೆ ಏನು ಅಂತ ಹೇಳಿದ್ರೆ, ನಮ್ಮಿಂದ ಅತೀತವಾದಂತಹ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ನಡೆಸ್ತದೆ. ಅದು ನಡೆಸಿದ್ರೆ ಮಾತ್ರ ನಾವು ಚೆನ್ನಾಗಿ ಜೀವನ ಮಾಡಬಹುದು. ನಾವು ಎಲ್ಲಿಯಾದ್ರೂ ತಪ್ಪಿದ್ರೆ ಆ ತಪ್ಪನ್ನ ನಮ್ಮಿಂದ ಅತೀತವಾದಂತಹ ಶಕ್ತಿ ಸಹಿಸುವುದಿಲ್ಲ, ಅದು ಸರಿ ಮಾಡ್ತದೆ. ಆದ್ದರಿಂದ ನಾವು ತಪ್ಪಬಾರದು, ಅನ್ಯಾಯ ಮಾಡಬಾರ್ದು, ಆಮೇಲೆ
ಹಿಂಸೆ ಮಾಡಬಾರದು ಅಥವಾ ಕದಿಬಾರದು ಇತ್ಯಾದಿ ಅನೇಕ ಎಚ್ಚರಿಕೆಗಳನ್ನು ಈ ದೈವಿ ಶಕ್ತಿಗಳು ಕೊಡ್ತವೆ. ನೋಡಿ, ಒಳ್ಳೆಯ ರೀತಿಯಿಂದ ಒಳ್ಳೆಯದನ್ನು ಬೆಳೆಸುವಂತಹ, ಒಳ್ಳೆಯದನ್ನು ಸಾಮರಸ್ಯವನ್ನು ಉಂಟು ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೀತಾ ಹೋಗ್ತದೆ. ಅದೇ ಊರಿನಲ್ಲಿ ಕೆಲವರಲ್ಲಿ ಅನುಭವ ಎಲ್ಲ ಹೇಳಿದ್ರು. ನಮ್ಮ ಊರಲ್ಲಿ ಮಾರ್ರೆ, ಎಲ್ಲಿಯಾದರೂ ಎಮ್ಮೆ ಕೋಣ ಎಲ್ಲ ತಪ್ಪಿಸ್ಕೊಂಡು ಹೋದರೆ ನಾವು ಬೊಬ್ಬರಿನಿಗೆ ಒಂದು ಕಾಯಿ ಹೊಡಿತೇವೆ ಅಂತ ಹೇಳಿದ್ರೆ ಸಾಕು, ಬೊಬ್ಬರಿಯ ನಮ್ಮ ಕೋಣಗಳನ್ನು ನಮ್ಮ ಹಟ್ಟಿಗೆ ಬರುವ ಹಾಗೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಸಂಜೆ ಬೆಳಗಾಗುವುದರೊಳಗೆ ಕೋಣ ಹಟ್ಟಿಯಲ್ಲಿ ಇರುತ್ತೆ. ನಾವು ಮರುದಿನ ಸಂಕ್ರಾಂತಿಗೆ ಹೋಗಿ ಬೊಬ್ಬರಿನಿಗೆ ಒಂದು ಕಾಯಿ ಹೊಡಿಸ್ತೇವೆ ಅಂತ ಹೇಳ್ಕೊಂಡು ಎಷ್ಟೋ ಅಂತಹ ಘಟನೆಗಳನ್ನ ಹೇಳಿದರು. ಇದು ಬರೇ ಒಂದು ಊರಿನಲ್ಲಿ ಮಾತ್ರ ಅಲ್ಲ, ಇಂತಹದ್ದು ನಮ್ಮ ತುಳುನಾಡಿನಲ್ಲಿ, ಕರ್ನಾಟಕದಲ್ಲಿ ಅನೇಕ ಕಡೆಗಳಲ್ಲಿ ಇಂತಹ ಒಂದು ಪರಂಪರೆ ಇರುವುದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಮನುಷ್ಯ ಯಾವಾಗ ತಾನೇ ಎಲ್ಲ ಅಂತೇಳಿ ಅಹಂಕಾರ ಪಡ್ತಾನೆ, ಆಗ ಅವನು ಇನ್ನೊಬ್ಬರ ಮೇಲೆ ಇನ್ನೊಂದು ಏನೋ ದ್ವೇಷವನ್ನು ಮತ್ತೊಂದನ್ನು ಸಾಧಿಸಲಿಕ್ಕೆ ಹೋಗ್ತಾನೆ, ಗಲಾಟೆ ಮಾಡ್ಲಿಕ್ಕೆ ಹೋಗ್ತಾನೆ, ಅಥವಾ ಅಲ್ಲಿರುವಂತಹ ಶಾಂತಿಯನ್ನು ಕದಡ್ಲಿಕ್ಕೆ ಹೋಗ್ತಾನೆ, ಸಾಮರಸ್ಯವನ್ನು ಕೆಡಿಸ್ಲಿಕ್ಕೆ ನೋಡ್ತಾನೆ. ಆಗ ಏನಾಗ್ತದೆ, ಆಗ ಈ ದೈವೀ ಶಕ್ತಿಗಳು, ಈ ದೈವೀ ಶಕ್ತಿಗಳ ಆರಾಧನೆ ಈ ಅಹಂಕಾರವನ್ನ ಸಮಗೊಳಿಸುವಂತಹ ಒಂದು ಒಂದು ಪ್ರಕ್ರಿಯೆಯಾಗಿ ಬರ್ತದೆ, ಒಂದು ಚಿಕಿತ್ಸೆಯಾಗಿ ಅಲ್ಲಿ ನಡೆಯುವುದನ್ನು ನಾವು ನೋಡ್ತೇವೆ. ಯಾರಾದರೂ ಏನಾದರೂ ಅನ್ಯಾಯ ಮಾಡಿದ್ರೆ ಕೂಡ್ಲೆ ಬೊಬ್ಬರಿನ ಹೆಸರು ಹೇಳಿ ನಾನು ಬೊಬ್ಬರಿನಿಗೆ ಹುಯಿಲ್ ಬಿಡ್ತೆ ಅಂತ ಹೇಳಿದ್ರೆ ಸಾಕು, ಆ ಅನ್ಯಾಯ ಮಾಡುವನು ಹೆದರಿ ಬಿಡ್ತಾನೆ. ಇದು ಬರೇ ಒಂದು ಮೂಢನಂಬಿಕೆ ಅಲ್ಲ, ಮೂಢನಂಬಿಕೆ ಅಂತ ಹೇಳಿದವರು ನಮ್ಮ ಸಂಸ್ಕೃತಿಯ ವಿರೋಧಿಗಳು ಅಷ್ಟೇ. ಆದರೆ ಈ ನಂಬಿಕೆ, ಈ ಶ್ರದ್ಧೆ, ಈ ರೀತಿಯ ಒಂದು ಅತೀತವಾದ ಶಕ್ತಿಗಿರುವ ಶಕ್ತಿಯಲ್ಲಿರುವಂತಹ ಏನೋ ಒಂದು ಕೆಲಸ ಇದೆಯಲ್ಲ, ಇದು ನಮ್ಮ ಜೀವನದಲ್ಲಿ ಈ ಸಾಮರಸ್ಯವನ್ನ ಪರೋಕ್ಷವಾಗಿ ನಮ್ಗೆ ತಿಳಿದಿದ್ದ ಹಾಗೆ ಸಾಧಿಸುವುದನ್ನು ನಾವು ಕಾಣ್ತೇವೆ. ಈ ಒಳ್ಳೆಯದನ್ನ ಒಳ್ಳೆಯ ರೀತಿಯಿಂದ ಸಮರಸಗೊಳಿಸುವಂತಹ ಇನ್ನೂ ಅನೇಕ ಉದಾಹರಣೆಗಳಿವೆ. ನಮ್ಮ ತುಳುನಾಡಿನಲ್ಲಿ ಎಲ್ಲ ಮನೆಗಳು, ಹೆಚ್ಚಿನ ಮನೆಗಳಲ್ಲಿ ಈ ದೈವಗಳನ್ನ, ಭೂತಗಳನ್ನ ನಂಬಿರ್ತಾರೆ. ಅದೇ ತಮ್ಮ ಮನೆಯನ್ನು ರಕ್ಷಣೆ ಮಾಡ್ತದೆ. ಆ ದೈವಗಳೇ ನಮ್ಮನ್ನ ನಡೆಸಿಕೊಂಡು ಹೋಗ್ತವೆ. ನಾವು ಎಲ್ಲಿದ್ರೂ ಕೂಡ ನಮ್ಮನ್ನ ಅದು ಬಿಡುವುದಿಲ್ಲ. ಆ ದೈವಭೂತಗಳಿಗೆ ಒಂದು ಕೋಲ ಅಂತ ಮಾಡ್ತಾರೆ, ನೇಮ ಅಂತ ಮಾಡ್ತಾರೆ. ಅದರ ಆರಾಧನೆ ಪದ್ಧತಿ ಅದು ಭೂತ ಆರಾಧನೆ ಅಂತ ಹೇಳ್ತೇವೆ. ಆ ಭೂತ ಆರಾಧನೆಯಲ್ಲಿ ಆ ದೈವ ಆ ನಂಬಿದವರಿಗೆ ಅಭಯವನ್ನು ಕೊಡ್ತದೆ. ಆ ದೈವವನ್ನ ಕಟ್ಟುವವರು ಅಥವಾ ದೈವವನ್ನು ಆಳಿಸಿ ಬರುವಂತಹ ವರ್ಗ ಅವರು ನಲಿಕೆ, ಪರವ, ಪಂಬದ, ಪಾಣ ಅಂತ ಹೇಳ್ಕೊಂಡು ಅವರೆಲ್ಲ ಸಮಾಜದಲ್ಲಿ ತಳವರ್ಗದವರು. ಆದರೆ ಅವರಿಗೆ ತಾವು ತಳವರ್ಗದವರು ಎನ್ನುವಂತಹ ಒಂದು ಕೀಳರಿಮೆ ಇಲ್ಲವೇ ಇಲ್ಲ. ಅವರು ಆ ದಿವಸದ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಥಮ ಸ್ಥಾನ. ಆ ಗುತ್ತಿನ ಆ ಮನೆಯ ಯಜಮಾನ ಅಥವಾ ಊರಿನ ಮುಖ್ಯಸ್ಥ ಅವನು ಆ ದೈವಕ್ಕೆ ಆ ದಿವಸ ತಲೆಬಾಗಿ ಅದರ ಮಾತನ್ನ ಶಿರಸ ವಹಿಸುವಂತಹ ನಮ್ರತೆಯಿಂದ ಇರ್ತಾನೆ. ಆದ್ದರಿಂದ ಈ ಭೂತ ಕಟ್ಟುವ ಕೋಲವನ್ನು ಮಾಡುವಂತಹ ಕಲಾವಿದರು ಅಂತೇಳಿ ನಾವು ಅದನ್ನು ಹೇಳ್ಬೋದು, ಆರಾಧಕರು ಅಂತ ಹೇಳ್ಬೋದು. ಅವರು ಆ ದಿವಸ ಪ್ರಮುಖ ಪಾತ್ರದಲ್ಲಿ ಇರ್ತಾರೆ. ಉಳಿದವರೆಲ್ಲರೂ ಕೂಡ ಅವರನ್ನ ಆ ದಿವಸ ಯಾವ ಕೀಳು ದೃಷ್ಟಿಯಿಂದ ನೋಡುವುದೇ ಇಲ್ಲ. ಉಳಿದ ದಿನಗಳಲ್ಲಿಯೂ ಕೀಳು ದೃಷ್ಟಿಯಿಂದ ನೋಡುವುದಿಲ್ಲ ಬಿಡಿ. ಆದ್ರೆ ಆ ದಿನ ಅಂತೂ ಅವರು ಹೇಳಿದ ಮಾತು, ಅವರ ಆ ಭೂತ ಹೇಳುವಂತಹ ನುಡಿ ಅವರಿಗೆ ಇಡೀ ಜೀವನಕ್ಕೆ, ಸಮಾಜಕ್ಕೆ, ಊರಿಗೆ ಒಂದು ಅಭಯದ ನುಡಿಯಾಗಿರ್ತದೆ, ಪಾಲಿಸಬೇಕಾದಂತಹ ನುಡಿಯಾಗಿರ್ತದೆ. ಆದ್ದರಿಂದ ಅಲ್ಲಿಯೂ ಕೂಡ ನಾವು ಬಹಳ ಚೆನ್ನಾಗಿ ಆ ಭೂತದ ನುಡಿಯ ಒಂದು ಶೈಲಿಯನ್ನು ನೋಡ್ಬೋದು.
ಅದು ಹೇಳ್ತದೆ ಸತ್ಯನ್ನು ಒರಿಪ ಅದು ಕೊರಪ ನಂಬು ನಾಯಿಗೆ ಇಮ್ಮುಂಡಿಗೆ ಅಂದು ಪಣಪಾವೆ ಅಂದ್ರೆ ಸತ್ಯವನ್ನು ಉಳಿಸಿಕೊಡ್ತೇನೆ ನಂಬಿದವನಿಗೆ ಆಶ್ರಯ ಕೊಡ್ತೇನೆ ಅವನ ಮನೆಯನ್ನ ಅವರ ಜನರನ್ನ ನಾನು ನಡೆಸಿಕೊಡ್ತೇನೆ ಹೇಗೆ ನಡೆಸಿಕೊಡ್ತೇನೆ ಅಂತ ಹೇಳಿದ್ರೆ ಹೂವಿನ ಹಿತ್ತಲಿನ ಹಾಗೆ ಅಂತದ್ದು ಶಬ್ದವನ್ನು ಹೇಳುತ್ತದೆ ಹೂವಿನ ಹಿತ್ತಲು ಹೇಗೆ ಎಲ್ರಿಗೂ ಸುಂದರವಾಗಿ ಬಹಳ ಮೃದುವಾದ ಹೂಗಳಿಂದ ತುಂಬಿರ್ತದೆ ಅದೇ ರೀತಿಯಲ್ಲಿ ಮನೆಯನ್ನ ಸಂಸಾರವನ್ನ ನಡೆಸ್ತೇನೆ ಅಂತೇಳಿ ಆ ಭಯ ಕೊಡ್ತದೆ ಅಂತಹ ನಂಬಿದ ಮನೆಯವರು ಮನೆಯಲ್ಲಿ ಮದುವೆಯಾದ್ರೆ ಯಾರು ಹೊಸ ಮಧುಮಕ್ಕಳು ಬರುವಂತಹ ಸಂದರ್ಭ ಇದ್ದಾಗ ಈ ಭೂತಕ್ಕೆ ಒಂದು ಕೋಲ ಕೊಡುವಂತ ಒಂದು ಅದು ಪದ್ಧತಿ ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಆ ರೀತಿ ಅದಕ್ಕೆ ಸಿರಿ ಸಿಂಗಾರದ ಭೋಗ ಅಂತ ಹೇಳ್ತೇವೆ ಮದುವೆಯ ಲೆಕ್ಕದಲ್ಲಿ ಎಲ್ಲ ಮದುವೆ ಕಾರ್ಯಕ್ರಮಗಳಾದ ಮೇಲೆ ಒಂದು ದಿನ ಒಳ್ಳೆಯ ದಿನ ನೋಡಿ ಅಲ್ಲಿ ಸಿರಿ ಸಿಂಗಾರದ ಭೋಗದ ಕಾರ್ಯಕ್ರಮ ನಡೀತದೆ ಕೋಲ ನಡೀತದೆ ರಾತ್ರಿ ಬೆಳಗಾಗುವವರೆಗೆ ಇರ್ತದೆ ಅದು ಹಿಂದೆ ಎಲ್ಲ ಹಾಗೆ ಇತ್ತು ಹೀಗೆ ಆಗ ಆ ದಿನ ಮಧುಮಕ್ಕಳನ್ನು ಅದು ಆಶೀರ್ವಾದ ಮಾಡ್ತದೆ ಆಮೇಲೆ ಮಧುಮಕ್ಕಳು ಅದರ ಆಶೀರ್ವಾದ ತೆಗೆದುಕೊಂಡು ತಮ್ಮ ಸುಖ ಜೀವನವನ್ನು ಸಂಸಾರ ಜೀವನ ನಡೆಸುವಂತಹ ಒಂದು ಭರವಸೆಯನ್ನ ಭರವಸೆಯಿಂದ ಅವರು ಮುಂದುವರಿತಾರೆ ಉಳಿದವರೆಲ್ಲರಿಗೂ ನೆಮ್ಮದಿ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಮಾತ್ರ ಆ ಸಿರಿ ಸಿಂಗಾರ ಭೋಗದ ಕಾರ್ಯಕ್ರಮದಲ್ಲಿ ಅಥವಾ ಕೋಲದ ಕಾರ್ಯಕ್ರಮದಲ್ಲಿ ಇಡೀ ಊರಿನವರೆಲ್ಲ ಸೇರ್ತಾರೆ ಮದುವೆಗೆ ಎಲ್ಲರೂ ಸೇರುವುದಿಲ್ಲ ಯಾಕೆಂದ್ರೆ ಮದುವೆಗೆ ಆ ಮನೆಯ ಸಂಬಂಧಪಟ್ಟವರು ಕುಟುಂಬದವರು ಆಮೇಲೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂತ ಹೇಳ್ಕೊಂಡು ಅವರು ಮಾತ್ರ ಸೇರ್ತಾರೆ ಅದಕ್ಕೊಂದು ಮಿತಿ ಇರ್ತದೆ ಆದ್ರೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾತ್ರ ಆ ಊರಿನ ಎಲ್ಲ ವರ್ಗದವರು ಎಲ್ಲ ಶ್ರೇಣಿಯವರು ಸೇರ್ತಾರೆ ಬ್ರಾಹ್ಮಣರಿಂದ ಹಿಡಿದು ವೈಶ್ಯರಿಂದ ಹಿಡಿದು ಎಲ್ಲ ವರ್ಗದವರು ಎಲ್ಲ ಕಸುಬಿನವರು ಬಂದು ಸೇರ್ತಾರೆ ಯಾಕೆಂದ್ರೆ ಆ ದಿವಸ ಭೂತದ ಕೋಲ ಒಮ್ಮೆ ನೋಡ್ಬೇಕು ನಮ್ಗೆ ಭೂತದ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಎಲ್ಲರೂ ಬಂದಿರ್ತಾರೆ ಇಂತಹ ಒಂದು ಮದುವೆ ಕಾರ್ಯಕ್ರಮ ಎನ್ನುವಂಥದ್ದು ಈ ಭೂತಾರಾಧನೆಯಲ್ಲಿ ಒಂದು ಸಾಮಾಜಿಕವಾದಂತಹ ಸಾಮರಸ್ಯದ ಒಂದು ವಿಷಯವಾಗಿ ಅಲ್ಲಿ ನಾವು ಕಾಣುತ್ತೇವೆ ಹಾಗೆ ಇಂತಹ ಆರಾಧನೆಗಳಲ್ಲಿ ಇನ್ನು ನಾವು ವಿಷಯ ಅನೇಕ ಉದಾಹರಣೆಗಳನ್ನು ನೋಡ್ಬೋದು ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ರೆ ಕೆಟ್ಟದ್ದನ್ನು ಏನಾದರೂ ಸಾಮರಸ್ಯಕ್ಕೆ ವಿರುದ್ಧವಾದ ಕೆಟ್ಟ ರೀತಿಯ ವರ್ತನೆಗಳನ್ನ ಕೆಟ್ಟ ರೀತಿಯ ಘಟನೆಗಳನ್ನ ಅಥವಾ ದುಷ್ಟ ರೀತಿಯ ವರ್ತನೆಗಳನ್ನ ಕೆಟ್ಟ ರೀತಿಯಲ್ಲಿ ಅದನ್ನ ಸಮರಸಗೊಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಕಾಣಬಹುದು ನೋಡಿ ಆಗ ನಾನು ದಿಂಡಿಕಲ್ ಬೊಬ್ಬರಿಯ ಅಂತ ಹೇಳಿದೆಯಲ್ಲ ಅಲ್ಲಿ ಇನ್ನೊಂದು ಕಥೆಯನ್ನ ಹೇಳಿದ್ರು ಅವರು ಏನಂದ್ರೆ ಒಬ್ಬರನ್ನ ಮನೆಯ ಹತ್ತಿರ ಒಂದು ಬ್ರಿಟಿಷರ ಬಂಗ್ಲೆ ಇತ್ತು ಕಲೆಕ್ಟರ್ ಬಂದು ನೆಲೆಸುವ ಬಂಗ್ಲೆ ಇತ್ತಂತೆ ಅಲ್ಲಿ ಪ್ರತಿ ವರ್ಷ ಕಲೆಕ್ಟರ್ ಅವನು ಕಂದಾಯ ವಸೂಲು ಮಾಡಲಿಕ್ಕೆ ಅಲ್ಲಿಗೆ ಬಂದು ಇರ್ತಿದ್ದ ಒಂದು ವಾರ ಎರಡು ವಾರ ಇದ್ದು ಎಲ್ಲ ಕಂದಾಯ ವಸೂಲಿ ಮಾಡಿ ಆಮೇಲೆ ಅವನು ಮಂಗಳೂರಿಗೆ ಹೋಗ್ತಿದ್ದ ಅವನು ಒಂದು ದಿವಸ ಸಂಜೆ ಹೀಗೆ ನಡ್ಕೊಂಡು ವಾಕಿಂಗ್ ಅವನ ಊಳಿಗದವನ ಜೊತೆಯಲ್ಲಿ ಬರುವಾಗ ಈ ಊಳಿಗದವ ಈ ಬೊಬ್ಬರಿನ ವಿಷಯವನ್ನ ಹೇಳಿದಂತೆ ಈ ಬೊಬ್ಬರಿಯ ಇಲ್ಲಿ ಬಹಳ ಪರ ಬಹಳ ಕಾರಣಿಕವಾದದ್ದು ಹೀಗೀಗೆ ಹೀಗೀಗೆ ಅಂತ ಹೇಳ್ಕೊಂಡು ಅವನು ಆ ಕಲೆಕ್ಟರ್ ಕೇಳ್ತಾ ಇದ್ದವನು ಎಲ್ಲಿದ್ದಾನೆ ಆ ಬೊಬ್ಬರಿಯ ಅಂತ ಕೇಳಿದ ಅಲ್ಲಿ ಒಂದು ಮಾವಿನ ಮರದ ಅಡಿಯಲ್ಲಿ ಒಂದು ಕಲ್ಲಿತ್ತು ಒಬ್ಬರನ್ನ ನಂಬಿದ ಕಲ್ಲು ಆಗದು ಬಹಳ ಹಿಂದೆ ಸುಮಾರೊಂದು 100-150 ವರ್ಷಗಳ ಹಿಂದಿನ ಕಥೆ ಇದು ನಡೆದ ಘಟನೆ ಇದು ಆಮೇಲೆ ಆ ಕಲೆಕ್ಟರ್ ಇದನ್ನು ನೋಡಿ ಇದೆಂತ ಬೊಬ್ಬರಿಯ ಇದು ಬರೀ ಕಲ್ಲು ಇದೆಯಲ್ಲ ಅಲ್ಲಿ ಏನು ಕಾಣ್ತಾ ಇಲ್ಲ ಅಂತ ಹೇಳ್ಕೊಂಡು ತಾನು ಎಳೆಯುತ್ತಿದ್ದ ಸಿಗರೇಟಿನ ಮುಂಡನ್ನ ಅಂದ್ರೆ ಅರ್ಧ ಉಳಿದ ಭಾಗವನ್ನ ತೆಗೆದು ಅದರ ಮೇಲೆ ಇಟ್ಟುಬಿಟ್ಟ ಉಳಿಗದವನಿಗೆ ಒಳಗಿಂದೊಳಗೆ ಬಹಳ ಹೆದರಿಕೆ ಆಯ್ತು ಅಯ್ಯೋ ಬೊಬ್ಬರಿನಿಗೆ ಅಪಚಾರ ಆಯ್ತಲ್ಲ ಅಂತ ಹೇಳ್ಕೊಂಡು ಬಹಳ ನೊಂದುಕೊಂಡ ಕೊನೆಗೆ ಅವನು ಮಾತಾಡ್ಲಿಲ್ಲ ಯಾಕಂದ್ರೆ ಇವನು ಮೇಲಧಿಕಾರಿ ಏನ್ ಮಾಡೋದು ಅಂತ ಹೇಳ್ಕೊಂಡು ಹಿಂದೆ ಹೋದ್ರು ಆಮೇಲೆ ಆದ್ರೆ
ಅದೇ ದಿನ ರಾತ್ರಿ ಆ ಬ್ರಿಟಿಷರ ಬಂಗ್ಲೆಗೆ ಕಲೆಕ್ಟರ್ ಬಂಗ್ಲೆಗೆ ರಾತ್ರಿ ಸುಮಾರು 12 ಗಂಟೆಗೆ ಬೆಂಕಿ ಬಿತ್ತಂತೆ. ಬೆಂಕಿ ಬಿತ್ತು ಕಲೆಕ್ಟರ್ ಎದ್ದು ಎಲ್ಲ ಏನ್ ಮಾಡಿದ್ರು ಕೂಡ ಬೆಂಕಿಯನ್ನ ನಂದಿಸ್ಲಿಕ್ಕಾಗ್ಲಿಲ್ಲ. ಕೊನೆಗೆ ಅದೆಲ್ಲ ಸುಟ್ಟು ಹೋಯ್ತು. ಕೊನೆಗೆ ಏನೇನೋ ಮಾಡಿ ಕೊನೆಗೆ ಊರಿನವರೆಲ್ಲ ಸೇರಿ ಬೆಂಕಿಯನ್ನ ನಂದಿಸಿ ಮರುದಿವಸ ಬೆಳಿಗ್ಗೆ ಏನ್ ಮಾಡುದಪ್ಪ ಅಂತ ಇದ್ದಾಗ ಕಲೆಕ್ಟರ್ ಅವನು ಯಾರೋ ಊರಿನವರು ಇಟ್ಟಿರ್ಬೇಕು ಬೆಂಕಿ ಇಟ್ಟಿರ್ಬೇಕು ಅಂತ ಹೇಳ್ಕೊಂಡು ಒಂದು ಎಲ್ಲ ಕೂಡಲೇ ಸಿಟ್ಟಿನಿಂದ ಕೆಲವರನ್ನೆಲ್ಲ ಬಂಧಿಸಿ ಕೆಲವರನ್ನೆಲ್ಲ ವಿಚಾರಣೆ ಎಲ್ಲ ನಡೆಸಿ ಅವರಿಗೆ ಶಿಕ್ಷೆಯನ್ನು ಕೊಡುವಂತ ಹೆದರಿಕೆಯನ್ನ ಹಾಕಿದ. ಕೊನೆಗೆ ಒಬ್ಬಿಬ್ಬರನ್ನ ಅಲ್ಲಿ ಕೂಡಿ ಹಾಕಿದ್ರಂತೆ. ಆದ್ರೆ ಅದೇನು ಪ್ರಯೋಜನ ಆಗ್ಲಿಲ್ಲ. ಮರುದಿನ ಅವನ ಹೆಂಡತಿಗೆ ಹುಚ್ಚ ಹಿಡಿಯಿತಂತೆ. ಕಲೆಕ್ಟರ್ನ ಹೆಂಡತಿಗೆ ಹುಚ್ಚ ಹಿಡಿಯಿತು. ಆಗ ಅವನು ಗಾಬರಿಗೊಂಡ, ಏನ್ ಮಾಡುದಪ್ಪ. ಅವಳು ಹುಚ್ಚುಚ್ಚಾಗಿ ವರ್ತಿಸ್ಲಿಕ್ಕೆ ಶುರು ಮಾಡಿದ್ಲು. ಆ ಮಂಚ ಎಲ್ಲ ಎಲ್ಲೆಲ್ಲೋ ಬಿದ್ದುಕೊಂಡಿತ್ತು. ಅವಳು ಎಲ್ಲೆಲ್ಲಿಯೋ ಓಡ್ಲಿಕ್ಕೆ ಶುರು ಮಾಡಿದ್ಲು. ಅಷ್ಟೊತ್ತಿಗೆ ಅಲ್ಲಿಯ ಅವರ ಕೆಲವರು ಅವನಿಗೆ ಸಲಹೆ ಕೊಟ್ರು, ನೋಡಿ ನೀವು ಇದು ಆ ಒಂದು ಒಬ್ಬರಿನ ಉಪದ್ರವ ಇರ್ಬೇಕು, ನೀವೊಂದು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ಎಲ್ರು ಹೇಳಿದಾಗ ಇವನಿಗೆ ಅಸಹಾಯಕ ಈ ಕಲೆಕ್ಟರ್ ದೊರೆ ಅಸಹಾಯಕನಾಗಿ ಕೊನೆಗೆ ಆಯ್ತಪ್ಪ ಏನ್ ಮಾಡುದು ಅಂತ ಕೇಳಿದಾಗ ಒಬ್ಬ ಮಾಂತ್ರಿಕನನ್ನ ಕರೆಸಿ, ಮಲಯಾಳಿ ಮಾಂತ್ರಿಕನನ್ನ ಕರೆಸಿ ಅವನಿಂದ ಎಲ್ಲ ಶುದ್ಧ ಮಾಡಿಸಿ ಈ ಕಲೆಕ್ಟರ್ ದೊರೆಯಿಂದ ತಪ್ಪನ್ನು ಒಪ್ಪಿಸಿ ಆಮೇಲೆ ಅಲ್ಲಿ ಒಬ್ಬರಿನ ಮೂರ್ತಿಯನ್ನ ನಡೆಸಿದ್ರು. ಅದರ ಜೊತೆಯಲ್ಲಿ ಒಂದು ಮಲಯಾಳಿ ಮಾಂತ್ರಿಕನ ಮೂರ್ತಿಯನ್ನು ಕೂಡ ಇಟ್ಟುಬಿಟ್ರಂತೆ. ಹೀಗೆ ಆಮೇಲೆ ಅವರು ಇಲ್ಲಿ ಅವನ ಬಗ್ಗೆ ಯಾವುದೇ ತಿರಸ್ಕಾರದ ಮಾತುಗಳನ್ನ ಆಡ್ಲಿಲ್ಲ. ಹೀಗೆ ಕೆಟ್ಟದ್ದನ್ನ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವಂತಹ ಈ ರೀತಿಯ ಎಷ್ಟೋ ಘಟನೆಗಳು ನಮ್ಮ ತುಳುನಾಡಿನಲ್ಲಿ ಇವೆ. ಇನ್ನೊಂದು ಬಹಳ ಅದ್ಭುತವಾದಂತಹ ಭಯಂಕರವಾದಂತಹ ಘಟನೆ, ಕಾರ್ಕಳದ ಬೈರವರಸು ವಿಗ್ರಹವನ್ನ ಕೆತ್ತಿಸಿದ ಅಂತೆ. ಅವನ ಆ ಕೊಮ್ಮಟ ವಿಗ್ರಹವನ್ನ ಕೆತ್ತಿದವ ಕಲ್ಕುಡ ಅಂತ ಹೇಳಿ ಅಂತ ಗೊಮ್ಮಟ ವಿಗ್ರಹವನ್ನು ಕೆತ್ತಿದ ಮೇಲೆ ಅವನು ಆ ಕಲ್ಕುಡನನ್ನ ಕರೆದು ತನ್ನ ಆಸ್ಥಾನಕ್ಕೆ ಕರೆದು ಅವನ ಬಲಕೈಯನ್ನ ಮತ್ತು ಬಲಕಾಲನ್ನ ಕತ್ತರಿಸಿ ಹಾಕಿದ ಘಟನೆ ನಡೆದಿದೆ. ಆಮೇಲೆ ಅವನನ್ನ ಗಡೀಪಾರು ಮಾಡಿದ ಅಂತ ಹೇಳ್ಕೊಂಡು ಆಮೇಲೆ ಅವನು ಗಡೀಪಾರಾಗಿ ಅಲ್ಲಿ ವೇಣೂರಿಗೆ ಹೋಗಿ ಪಕ್ಕದ ರಾಜನ ಆಶ್ರಯ ಪಡೆದು ಅಲ್ಲಿ ಒಂದು ಗೊಮ್ಮಟ ವಿಗ್ರಹವನ್ನು ಕೆತ್ತಿದನಂತೆ. ಇವನ ಮೇಲಿನ ದ್ವೇಷದಿಂದ ಹಠ ಸಾಧನೆಯಿಂದ ಆ ಗೊಮ್ಮಟ ವಿಗ್ರಹವನ್ನು ಕೆತ್ತುವಾಗ ಕಾರ್ಕಳದ ಅರಸಿಗೆ ಗೊತ್ತಾಯಿತು, ಇದು ಯಾರು ಗೊಮ್ಮಟ ವಿಗ್ರಹವನ್ನು ಕೆತ್ತುವವರು ಅಂತ ಹೇಳಿದಾಗ ಅವನಿಗೆ ಗೊತ್ತಾಯಿತು. ಕೂಡಲೇ ತನ್ನ ದಂಡನ್ನ ಕಳಿಸಿ ಅವನನ್ನ ಅಲ್ಲಿ ಇಳಿಸಿ ಆಮೇಲೆ ಅವನನ್ನ ಕೊಂದು ಹಾಕಿದ ಎನ್ನುವಂತಹ ಕಥೆ ಬರ್ತದೆ. ಅದನ್ನ ಸುದ್ದಿಯನ್ನ ಕೇಳಿದಂತಹ ಕಲ್ಕುಡನ ತಂಗಿ ಅವಳು ಕಲ್ಲೂರಿಟ್ಟಿ, ಅವಳು ಸತ್ಯಮ್ಮ ಅಂತೇಳಿ ಅವಳು ಬಂದು ಅಣ್ಣನ ಜೊತೆಯಲ್ಲಿ ತಾನೂ ಪ್ರಾಣವನ್ನು ಬಿಟ್ಟು ಅಣ್ಣನಿಗೆ ಹೇಳ್ತಾಳೆ, ನಾವು ಈ ಮನುಷ್ಯ ರೂಪದಲ್ಲಿ ನಮಗೆ ಆಗಲಿಲ್ಲ, ಆದ್ರೆ ನಾವು ದೈವ ರೂಪದಲ್ಲಿ ಹೋಗಿ ಆ ಕಾರ್ಕಳದ ಅರಸಿನ ಮೇಲೆ ಸೇಡನ್ನು ತೀರಿಸೋಣ ಅಂತ ಹೇಳಿ ಅವರಿಬ್ರು ಅಣ್ಣ ತಂಗಿ ಕಲ್ಕುಡ ಕಲ್ಲೂರಿಟ್ಟಿ ಕಾರ್ಕಳದ ಭೈರವರಸನ ಆಸ್ಥಾನಕ್ಕೆ ಬಂದು ಅವರ
ಅರಮನೆಗೆ ಎಲ್ಲ ಬೆಂಕಿ ಇಟ್ಟು ಎಲ್ಲ ಸುಟ್ಟು ಬೂದಿ ಮಾಡಿದ್ರು ಅಂತ ಹೇಳ್ಕೊಂಡು ಆ ದೈವದ ಮಹಿಮೆಯ ಕಥೆ ಪಾರ್ದನ ಇವತ್ತಿಗೂ ಪ್ರಚಲಿತವಾಗಿದೆ. ಈ ಘಟನೆಯನ್ನ ಮೆಕೆಂಜಿಯ ಕೈಪೇತ್ತುಗಳಲ್ಲಿ ಕೂಡ ನಾವು ಕಾಣ್ತೇವೆ. ಮೆಕೆಂಜಿ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನು ಎಲ್ಲ ಗ್ರಾಮದ ಚರಿತ್ರೆಯನ್ನು ಬರೆದಿದ್ದ, ಅದನ್ನ ಕೈಫಿಯತ್ತು ಅಂತ ಕರೀತಾರೆ. ಅದರಲ್ಲಿ ಕಾರ್ಕಳದ ಕೈಫಿಯತ್ತಿನಲ್ಲಿ ಮೆಕೆಂಜಿ ಈ ಘಟನೆಯನ್ನ ಊರಿನವರಿಂದ ಸಂಗ್ರಹಿಸಿ ಬರೆದಿದ್ದಾನೆ. ಅದರ ದಾಖಲೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಈ ನಮ್ಮ ಪಾಣಪಾಪರ ಪಂಬದರು ಹಾಡುವಂತಹ ಪಾರ್ದನಗಳಲ್ಲಿ ಇದನ್ನ ಅಷ್ಟು ಸ್ಪಷ್ಟವಾಗಿ ದಾಖಲೆ ಮಾಡ್ತಾರೆ. ಆಮೇಲೆ ನೋಡಿ, ಅದೇ ಅರಸು ಮನೆತನದವರು, ಅದೇ ಮನೆಯ ಅರಸು ಮನೆತನದವರು ಅವರನ್ನ ನಂಬಿ, ಅರಮನೆಯಲ್ಲೇ ನಂಬಿ ಅವರಿಗೆ ವರ್ಷಂ ಪ್ರತಿ ಪೂಜೆ ಕೊಡುವಂತಹ, ಅವರನ್ನು ಸತ್ಕರಿಸುವಂತಹ, ಅವರನ್ನು ಗೌರವಿಸುವಂತಹ ಒಂದು ಈ ಸಂಪ್ರದಾಯ ಆರಾಧನೆಯನ್ನ ಬೆಳೆಸ್ಕೊಂಡು ಬರ್ತಾರೆ. ಆದ್ದರಿಂದ ಇವತ್ತಿಗೂ ಆ ಆರಾಧನೆ ಮುಂದುವರಿಯುತ್ತಾ ಇದೆ. ತುಳುನಾಡಿನ ಎಲ್ಲೆಡೆ ಆ ಕಲ್ಕುಡ ಕಲ್ಲುರುಟಿಯರ ಮಹಿಮೆಯನ್ನ ಭೂತಗಳ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಅದನ್ನು ನಂಬಿದವರು ತಮ್ಮ ಎಷ್ಟೋ ಜೀವನದಲ್ಲಿ ಪ್ರಯೋಜನವನ್ನ ಪ್ರತಿಫಲವನ್ನ ಪಡೆದಿದ್ದಾರೆ. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಹೇಗೆ ಸಾಮರಸ್ಯ ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ಒಬ್ಬನು ತನ್ನ ಅಧಿಕಾರದ ದರ್ಪದಿಂದ ಈ ಒಬ್ಬ ಕಲಾವಿದನನ್ನ, ಒಬ್ಬ ಕಲೆಯನ್ನ, ಶಿಲ್ಪಿಯನ್ನ ಆ ರೀತಿ ಅನ್ಯಾಯ ಮಾಡಿದಾಗ ಅವನಿಗೆ ಈ ದೈವೀ ಶಕ್ತಿಯ ರೂಪದಲ್ಲಿ ಆ ಪ್ರತೀಕಾರವನ್ನು ತೀರಿಸಿ ಅವನಿಂದಲೇ ಗೌರವವನ್ನು ಪಡೆಯುವಂತಹ, ಅವನಿಂದಲೇ ಪೂಜೆಯನ್ನ ಸ್ವೀಕರಿಸುವಂತಹ, ಅಂದ್ರೆ ಮುಳ್ಳಿನಿಂದ ಮುಳ್ಳನ್ನ ತೆಗೆದು ಆಮೇಲೆ ಗೌರವ ಯಾರಿಗೆ ಸಿಕ್ಕಿತು? ಈ ಶಿಲ್ಪಿಗೆ ಗೌರವ ಸಿಕ್ಕಿತು. ಅದು ಆಗ ಮಾತ್ರ ಅಲ್ಲ, ಇವತ್ತಿನವರೆಗೂ ಆ ಸಂಪ್ರದಾಯ ಆರಾಧನೆ ಅಲ್ಲಿ ಕಾರ್ಕಳದಲ್ಲಿ ಮಾತ್ರ ಅಲ್ಲ, ತುಳುನಾಡಿನ ಎಲ್ಲೆಡೆ ನಡೀತಾ ಇದೆ. ಇಂತಹ ಒಂದು ಸಾಮರಸ್ಯದ ಬದುಕನ್ನ ಹೇಗೆ ಹಿಂದಿನವರು ರೂಪಿಸಿದ್ರು? ಒಬ್ಬರು ಅಧಿಕಾರ ಇದೆ, ತಮಗೆ ಶಕ್ತಿ ಇದೆ, ತಮ್ಮಲ್ಲಿ ಸಂಪತ್ತು ಇದೆ, ಅಥವಾ ತಮ್ಮಲ್ಲಿ ಬಲ ಇದೆ ಅಂತ ಹೇಳಿ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಅನಾಚಾರ ಮಾಡಬಾರ್ದು. ಇಂತಹ ಆ ಸಂದೇಶವನ್ನ ಈ ಪಾರ್ದನ, ಈ ಆರಾಧನಾ ಪದ್ಧತಿ ತೋರಿಸ್ತದೆ. ಅಲ್ಲಿ ಆ ದರ್ಪ, ಅಹಂಕಾರ, ಬಲ, ಅವುಗಳ ಶಕ್ತಿ ಎಷ್ಟು, ಈ ದೈವದ ಶಕ್ತಿ ಎಷ್ಟು ಎನ್ನುವುದು ಸಿದ್ಧ ಆಗ್ತದೆ. ಆದ್ದರಿಂದ ನಮ್ಮಿಂದ ಅತೀತವಾದಂತಹ ಒಂದು ಶಕ್ತಿ ನಮ್ಮನ್ನ ನಿಯಂತ್ರಣ ಮಾಡ್ತದೆ, ನಾವೇ ಎಲ್ಲವೂ ಅಲ್ಲ ಎನ್ನುವಂತಹ ಸಂದೇಶವನ್ನ ಈ ಆರಾಧನಾ ಪದ್ಧತಿಯಲ್ಲಿ ನಾವು ಕಾಣ್ತೇವೆ. ಹಾಗೆ ಇನ್ನು ಈ ಒಳ್ಳೆಯ ರೀತಿಯಿಂದ ಇದ್ದದನ್ನ ಕೆಟ್ಟ ರೀತಿಯಿಂದ ಸಮರಸಗೊಳಿಸುವಂತಹದ್ದು. ಕೆಲವರು ಒಳ್ಳೆಯ ರೀತಿಯಿಂದಲೇ ಇರ್ತಾರೆ, ಅವರಿಗೇನು ತೊಂದರೆ ಇಲ್ಲ. ಆದ್ರೆ ಅವರು ಎಲ್ಲಿಯಾದ್ರೂ ತಮ್ಮ ಒಳ್ಳೆಯತನದಿಂದ ತಮ್ಮ ನಿಜವಾದ ಒಂದು ಸಾಮರಸ್ಯದ ವಿಷಯವನ್ನ ಮರೆತು ಬಿಟ್ಟಿದ್ರೆ ಆಗ ಅವರಿಗೆ ಅದನ್ನ ಕೆಟ್ಟ ರೀತಿಯಲ್ಲಿ, ಯಾಕಂದ್ರೆ ಅವ್ರನ್ನ ಎಚ್ಚರಿಸುವ ರೀತಿಯಲ್ಲಿ ಈ ಆರಾಧನೆಗಳು ನಡೆಯುತ್ತವೆ. ಎಷ್ಟೋ ಮಂದಿ ಎಷ್ಟೋ ಕಡೆ ಒಳ್ಳೆಯ ಅನುಕೂಲಸ್ಥರಾಗಿರ್ತಾರೆ, ಚೆನ್ನಾಗಿರ್ತಾರೆ, ಅವ್ರಿಗಿದ್ದಕ್ಕಿದ್ದ ಹಾಗೆ ಏನೋ ತೊಂದರೆಗಳು ಬರ್ತವೆ. ಅವರ ಮನೆಯಲ್ಲಿ, ಅವರ ಹಟ್ಟಿಯಲ್ಲಿ, ಅವರ ಎತ್ತು ಕೋಣ ಈ ಪಶುಗಳಿಗೆ ಏನೋ ತೊಂದರೆಗಳು ಬರ್ತವೆ. ಆಗ ಅವರು ಎಚ್ಚರಗೊಳ್ತಾರೆ, ಓ ನಾವು ಇಂತಹ ದೈವಕ್ಕೆ ನಾವು ಏನೋ ಆರಾಧನೆಯನ್ನ ಮಾಡಲಿಲ್ಲ, ಆರಾಧನೆಯನ್ನ ನಾವು ನಿಲ್ಲಿಸಿದ್ದೇವೆ ಅಂತ ಹೇಳ್ಕೊಂಡು ಅವ್ರಿಗೆ ಎಚ್ಚರಿಕೆ ಬರ್ತದೆ. ಕೊನೆಗೆ ಆರಾಧನೆ ಮಾಡ್ತಾರೆ, ಆಮೇಲೆ ಆ ತಮ್ಮ ಜೀವನ ಚೆನ್ನಾಗಿ ನಡೀತಾ ಹೋಗುವುದನ್ನ ನಾವು ಕಾಣ್ತೇವೆ. ಎಷ್ಟೋ ಕಡೆಗಳಲ್ಲಿ ಬೇಸಾಯ ಮಾಡುವುದಕ್ಕೆ ಮೊದಲು, ಈಗ ಮಳೆಗಾಲಕ್ಕೆ ಮೊದಲು ಬೇಸ ತಿಂಗಳಲ್ಲಿ, ಅಂದ್ರೆ ಬೇಸಿಗೆ ತಿಂಗಳಲ್ಲಿ ಎಲ್ಲ ದೈವಗಳಿಗೆ ಭೋಗ ಕೊಡುವಂತಹ ಒಂದು ಸಂಪ್ರದಾಯ ಇದೆ. ಅಂದ್ರೆ ಅವ ಪ್ರತಿ ವರ್ಷ ಸಲ್ಲಿಸುವಂತಹ ಆರಾಧನೆಯನ್ನು ಮಾಡ್ತಾರೆ. ಅದರಲ್ಲಿ ತಮ್ಮ ಏರುಪೇರು ಏನಿದ್ರೂ ಕೂಡ ಅದನ್ನ ಸರಿ ಮಾಡಿಕೊಂಡು ಹೋಗ್ತಾರೆ. ಇನ್ನು ನಮ್ಮ ಕೆಟ್ಟ ರೀತಿಯಲ್ಲಿ ನಡೆದಂತಹ ಘಟನೆಗಳಿಗೆ ಒಳ್ಳೆಯ ರೀತಿಯಿಂದ
ಸಮಾಧಾನವನ್ನು ಸಾಮರಸ್ಯವನ್ನು ಉಂಟು ಮಾಡುವಂತಹ ಎಷ್ಟೋ ಘಟನೆಗಳು. ಈಗ ಮನೆಯಲ್ಲಿ ಜಗಳ, ವೈಮನಸ್ಸು, ಪರಸ್ಪರ ಮಾತುಗಳು ಇತ್ಯಾದಿಗಳು ನಡೆಯುತ್ತವೆ. ಇದೆಲ್ಲವನ್ನ ಬಗೆಹರಿಸಿ ಒಂದು ಒಳ್ಳೆಯ ಸಮರಸ ಜೀವನವನ್ನು ಮಾಡಲಿಕ್ಕೆ ಹಿಂದೆ ಈ ಒಂದು ಆರಾಧನಾ ಪದ್ಧತಿಯೇ ಅದೊಂದು ಒಂದು ಸ್ಥಾನ ಆಗಿತ್ತು. ಇವತ್ತು ಕೋರ್ಟುಗಳು, ನ್ಯಾಯಾಲಯಗಳು ಆ ಕೆಲಸವನ್ನು ಮಾಡ್ತಾ ಇವೆ. ಎಷ್ಟೋ ಕಡೆ ಪಂಚಾಯಿತಿಗೆ ಕಟ್ಟೆಗಳು ಈ ಕೆಲಸ ಮಾಡ್ತಾ ಇವೆ. ಆದರೆ ಅವುಗಳು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿವೆ ಎನ್ನುವುದು ನಮ್ಗೆ ಗೊತ್ತಿಲ್ಲ. ಈಗ ಕೋರ್ಟ್ನಲ್ಲಿ ಸೋತವರು, ಗೆದ್ದವರು ಮತ್ತು ಅವರು ತಮ್ಮ ದ್ವೇಷವನ್ನ ಸಾಧನೆ ಮಾಡ್ತಾರೆ. ಬಲಾಬಲಗಳಿಂದ ಸೋತು ಗೆದ್ದವರು ತಮ್ಮ ಮನಸ್ಸಿನಲ್ಲಿ ಆ ದ್ವೇಷವನ್ನು ಉಳಿಸಿಕೊಳ್ತಾರೆ. ಆದರೆ ಈ ಆರಾಧನೆಯಲ್ಲಿ ಯಾರು ತಮ್ಮ ಎಲ್ಲವನ್ನ ಒಪ್ಪಿಸಿ ಬಿಡ್ತಾರೆ ಅವರು ಮತ್ತೆ ದ್ವೇಷಿಸುವಂತಹ ಕಾರ್ಯಕ್ಕೆ ಹೋಗುವುದೇ ಇಲ್ಲ. ಈಗ ಉದಾಹರಣೆಗೆ ಎಷ್ಟೋ ಇಂತಹ ವೈರುಧ್ಯಗಳು, ವೈಮನಸ್ಸುಗಳು ಅಥವಾ ಘರ್ಷಣೆಗಳು ಸಂಸಾರದ, ಸಮಾಜದ ಎಲ್ಲ ದ್ವೇಷ ಸಾಧನೆಗಳು ಎಲ್ಲವೂ ಕೂಡ ಧರ್ಮಸ್ಥಳದಲ್ಲಿ ಬಗೆಹರಿತವೆ. ಅಲ್ಲಿ ಅಣ್ಣಪ್ಪ ಪಂಜುರ್ಲಿ ಅಂತ ಒಂದು ದೈವ ಇದೆ. ಹಾಗೆ ಧರ್ಮಸ್ಥಳ ಹೆಗ್ಡೆಯವರು, ಧರ್ಮಾಧಿಕಾರಿಗಳು ಇದ್ದಾರೆ. ಅವರ ಬಳಿ ಹೋಗಿ ತಮ್ಮ ಏನು ಜಗಳ ಇದೆ, ತಮ್ಮ ವೈಮನಸ್ಸು ಇದೆ, ತಮ್ಮಲ್ಲಿ ನಡೆದಂತಹ ಘಟನೆಗಳಿವೆ ಅದೆಲ್ಲವನ್ನು ಅವರ ಹತ್ರ ತೋಡಿಕೊಂಡು ಆಮೇಲೆ ತಾವು ಒಳ್ಳೆಯ ಸಾಮರಸ್ಯದಿಂದ ಇರುವ ಹಾಗೆ, ತಾವು ಒಳ್ಳೆಯ ಜೀವನ ಮಾಡುವ ಹಾಗೆ ಅಲ್ಲಿಂದ ಆಶೀರ್ವಾದ ಪಡ್ಕೊಂಡು ಬರುವಂತಹದ್ದನ್ನ ನಾವು ಈಗಲ್ಲ ಎಷ್ಟೋ ನೂರಾರು ವರ್ಷಗಳಿಂದ ಅದನ್ನು ನೋಡ್ತಾ ಇದ್ದೇವೆ. ಇಂತಹ ಎಷ್ಟೋ ಸಂಸಾರಗಳು, ಸಮಾಜಗಳು ತಮ್ಮ ಜೀವನವನ್ನ ಸುಸೂತ್ರಗೊಳಿಸುವಂತಹ ಘಟನೆಗಳನ್ನ ನಾವು ಕಾಣ್ತೇವೆ. ಹೀಗೆ ಜನಪದ ಆರಾಧನೆಯಲ್ಲಿ ಇಂತಹ ಸಾಮರಸ್ಯ, ಸಮಾಜದಲ್ಲಿ ಕೆಲವರು ತಿರಸ್ಕೃತರಾದವರು ಇರ್ತಾರೆ, ಅವರು ನಿರಾಶೆಯನ್ನು ಅನುಭವಿಸ್ತಾರೆ, ಅಂಥವರನ್ನ ಗೌರವ ಸ್ಥಾನಕ್ಕೆ ತಂದು ನಿಲ್ಲಿಸುವಂತಹ ಒಂದು ಪದ್ಧತಿ ನಮ್ಮನ್ನ ಎಲ್ಲವನ್ನ ಜೋಗಿತಿ ಸಂಪ್ರದಾಯ. ಅಲ್ಲಿ ನೋಡಿ, ನಿಜವಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಅಪೇಕ್ಷೆ ಪಡೆದ ರೀತಿಯಲ್ಲಿ ಅವನಲ್ಲಿ ಲಿಂಗ ಬದಲಾವಣೆ ಆದ್ರೆ ಅವನು ಕೊನೆಗೆ ಸಮಾಜದಲ್ಲಿ ತಿರಸ್ಕೃತ ಆಗಿಬಿಡ್ತಾನೆ. ಅವನಿಗೆ ಯಾವ ಸ್ಥಾನವೂ ಇಲ್ಲ, ಎಲ್ರಿಗೂ ನಗೆಬಡಲಾಗುವಂತಹ ಒಂದು ಸ್ಥಿತಿಗೆ ಬರ್ತಾನೆ. ಆದ್ರೆ ಅವನು ಜೋಗಿತಿಯಾಗಿ ಅಲ್ಲಿ ದೀಕ್ಷೆ ತಗೊಂಡು ಅಲ್ಲಿಯ ಒಂದು ಸಂಪ್ರದಾಯದಂತೆ ಅವನ ಹಾಡನ್ನು ಹಾಡುವುದು ಅಥವಾ ಕಲೆಗಳನ್ನು ಬೆಳೆಸ್ಕೊಳ್ಳುವುದು ಇದನ್ನ ಮಾಡಿದ್ರೆ ಮತ್ತೆ ಸಮಾಜದ ಎಲ್ಲರೂ ಕೂಡ ಅವನನ್ನ ಪೂಜ್ಯ ಭಾವನೆಯಿಂದ, ಎಲ್ಲವ ಜೋಗಿತಿ ಎನ್ನುವಂತಹ ಒಂದು ಗೌರವ ಭಾವನೆಯಿಂದ ನೋಡ್ತಾರೆ. ಇದೂ ಕೂಡ ನಮ್ಮ ಸಮಾಜದಲ್ಲಿ ಹೇಗೆ ಆರಾಧನಾ ಪದ್ಧತಿ, ನಮ್ಮ ಜನಪದ ಆರಾಧನಾ ಪದ್ಧತಿ ಸಾಮರಸ್ಯವನ್ನ ತರ್ತದೆ ಎನ್ನುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಎಲ್ಲ ಆತ್ಮೀಯರೇ, ಈ ಜಾನಪದ ಜೋಳಿಗೆಯ ಈ ಮಾಲಿಕೆಯಲ್ಲಿ ಸಾಮರಸ್ಯದ ಹೋಳಿಗೆಯನ್ನ ತುಂಬುವಂತಹ ಒಂದು ಸಂದರ್ಭದ ಅವಕಾಶವನ್ನ ನನಗೆ ನೀಡಿದ ಬಗ್ಗೆ ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಈ ಹೋಳಿಗೆಯಲ್ಲಿ ಒಂದು ಸಂದೇಶ ಇದೆ. ಸಾಮರಸ್ಯದ ಹೋಳಿಗೆಯಲ್ಲಿ ಒಂದು ಅದೊಂದು ಒಳ್ಳೆಯ ಒಂದು ಸಂಖ್ಯೆ, ಒಂದು ಪ್ರತಿಮೆ ಆಗಿದೆ. ಹೋಳಿಗೆಯಲ್ಲಿ ನೋಡಿರ್ಬೋದು ಪೂರಣ ಇರ್ತದೆ, ಪೂರಣದಿಂದ ಹೋಳಿಗೆಯ ಆವರಣ ಮೃದುವಾಗಿರ್ತದೆ. ನಿಜವಾಗಿ ಹೋಳಿಗೆಯ ಆವರಣ ಬಹಳ ಅದು ಸಪ್ಪೆ ಮತ್ತು ಬಹಳ ನಾರು, ಆದ್ರೆ ತುಂಬಿಸಿದಂತಹ ಹೂರಣ, ತೆಂಗಿನಕಾಯಿ ಇದ್ದೋ, ಕಡಲೆ ಬೇಳೆ ಇದ್ದೋ ಅಥವಾ ಹೆಸರು ಬೇಳೆ ಇದ್ದೋ ಯಾವುದೋ ಅಥವಾ ಸಜ್ಜಿಗೆ ಇದ್ದೋ, ಇಂತಹ ಹೂರಣಗಳನ್ನು ತುಂಬಿಸಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಕಾಯಿಸಿ ಬೇಯಿಸಿ ಅದನ್ನ ಹೋಳಿಗೆ ಮಾಡಿದಾಗ ಅಥವಾ ಒಬ್ಬಟ್ಟು ಮಾಡಿದಾಗ ಅದು ಅತ್ಯಂತ ರುಚಿಕರವಾದಂತಹ ಒಂದು ವಿಷಯ ಆಗ್ತದೆ. ಅದರಲ್ಲಿ ಅದರ ಆವರಣ ಬಹಳ ಕಠೋರವಾಗಿ ನಾರಾಗಿದ್ರೂ ಕೂಡ ಅದು ಮೃದುವಾಗ್ತದೆ. ಹಾಗೆ ನಮ್ಮ ಜೀವನ ಎನ್ನುವಂಥದ್ದು
ಅನೇಕ ವೈರುಧ್ಯಗಳಿಂದ ನಾರು ನಾರಾಗಿದೆ. ಆದರೆ ಇದಕ್ಕೆ ಆರಾಧನೆಯ ಒಂದು ಹೂರಣವನ್ನು ತುಂಬಿಸಿದಾಗ, ಸಾಮರಸ್ಯದ ಹೂರಣವನ್ನು ತುಂಬಿಸಿದಾಗ ಅದು ರುಚಿಕರವಾದ, ತಿನ್ನಲು ಯೋಗ್ಯವಾದ, ಹಾಗೆಯೇ ಅತ್ಯಂತ ಉತ್ಕೃಷ್ಟವಾದ ಒಂದು ಭಕ್ಷ್ಯ ಆಗ್ತದೆ, ನಮ್ಮ ತಿನ್ನುವ ವಸ್ತು ಆಗ್ತದೆ. ಎಲ್ಲ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಹೋಳಿಗೆ ಅಂತ ಹೇಳಿದ್ರೆ ಅದು ಸಂಭ್ರಮದ ಒಂದು ಸಿಹಿ ತಿಂಡಿ ಆಗಿರ್ತದೆ. ಅಂತಹ ಈ ಸಾಮರಸ್ಯದ ಹೋಳಿಗೆಯನ್ನ ನಾವೆಲ್ಲರೂ ಕೂಡ ಈ ದಿವಸ ನಾವು ಆರಾಧನಾ ಪದ್ಧತಿಯಲ್ಲಿ ಕಾಣ್ತಾ ಇದ್ದೇವೆ. ಅದನ್ನು ಚೆನ್ನಾಗಿ ಅದನ್ನ ಅನುಭವಿಸೋಣ. ಬರೇ ಹೋಳಿಗೆಯನ್ನು ವರ್ಣನೆ ಮಾಡಿದ್ರೆ ಸಾಲದು. ಆ ಹೋಳಿಗೆಯನ್ನ ಒಂದೊಂದನ್ನ ನಾವು ತಿಂದು ನೋಡಿದ್ರೆ ಆಗ ನಮಗೆ ನಿಜವಾಗಿ ಅದರ ಸವಿ ಏನು, ಅದರ ಸ್ವಾರಸ್ಯ ಏನು ಎನ್ನುವುದು ಗೊತ್ತಾಗ್ತದೆ. ಆದ್ದರಿಂದ ಇಂತಹ ಸಹಜವಾಗಿ ನಮ್ಮಲ್ಲಿ ಸಾಮರಸ್ಯವನ್ನು ನಮಗೆ ಗೊತ್ತಿಲ್ಲದಿದ್ದ ಹಾಗೆ ಸಮಾಜದಲ್ಲಿ ಸಾಮರಸ್ಯವನ್ನ ರೂಪಿಸುವಂತಹ ಸಾಮರಸ್ಯದ ಒಂದು ಒಳ್ಳೆಯ ಜೀವನವನ್ನ, ಮೌಲ್ಯಾಧಾರಿತ ಜೀವನವನ್ನ ರೂಪಿಸುವಂತಹ ಈ ನಮ್ಮ ಆರಾಧನಾ ಪದ್ಧತಿಯನ್ನ ನಾವೆಲ್ಲರೂ ಕೂಡ ಬೆಳೆಸೋಣ. ನಮ್ಮಿಂದ ಅತೀತವಾದಂತಹ ಶಕ್ತಿಗಳನ್ನು ನಾವು ಆರಾಧನೆ ಮಾಡುವುದರಿಂದ ನಮ್ಮ ಜೀವನ ಅದು ಚೆನ್ನಾಗಿ ರೂಪುಗೊಳ್ತದೆ, ಸಮರಸವಾಗಿ ಮುಂದುವರಿಯುತ್ತದೆ. ಮನುಷ್ಯನಿಗೆ ಯಾವಾಗಲೂ ತಾನು ಎನ್ನುವಂತಹ ಅಹಂಕಾರ ಇರಬಾರ್ದಂತೆ. ಆ ಅಹಂಕಾರ ಇಲ್ಲದೆ ಇರುವುದು ಯಾವಾಗ ಅಂತ ಹೇಳಿದ್ರೆ, ನನಗಿಂತ ಅತೀತವಾದಂತಹ ಶಕ್ತಿ ಒಂದು ಇದೆ, ದೈವೀ ಶಕ್ತಿ ಒಂದನ್ನು ನಡೆಸ್ತದೆ ಎನ್ನುವ ಈ ಒಂದು ಅರ್ಪಣಾ ಭಾವನೆಯಿಂದ ಇದ್ದಾಗ ನಮ್ಮಲ್ಲಿ ಸಹಜವಾಗಿ ಸಾಮರಸ್ಯ ರೂಪುಗೊಳ್ಳುತ್ತದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ನಾನು ಈ ಒಂದು ನಮ್ಮ ಜನಪದ ಸಂಪ್ರದಾಯವನ್ನು ಕಂಡು ಶರಣು ಶರಣಾರ್ಥಿ ಅಂತ ಹೇಳಿಕೊಂಡು ನಿರೂಪಕರು ಹೇಳಿದರು. ಈ ಶರಣು ಶರಣಾರ್ಥಿ ಎನ್ನುವಲ್ಲಿಯೇ ನಾವು ಆ ದೈವಿ ಶಕ್ತಿಗೆ ಶರಣಾಗುವಂತಹ ಒಂದು ಸಂದೇಶ ಇದೆ. ಹಾಗೆಯೇ ಡಾಕ್ಟರ್ ಎಸ್ ಬಾಲಾಜಿಯವರು ಅಂತಹ ಸವಿನಯ ಸಂಪನ್ನ ಸಜ್ಜನಾಗಿದ್ದಾರೆ. ಅವರ ಸಂಘಟನೆಯ ಸೂತ್ರ ಏನು ಅಂತ ಹೇಳಿದ್ರೆ, ಈ ಸಜ್ಜನಿಕೆ, ಈ ನಮ್ರತೆ ಅಥವಾ ನಿರಹಂಕಾರಿತನ, ತಾನು ಏನೂ ಅಲ್ಲ ಎನ್ನುವ ಈ ರೀತಿಯಲ್ಲಿ ಅವರು ಎದುರುಗಡೆ ಕಾಣುವುದೇ ಇಲ್ಲ. ಅಂತಹ ಒಂದು ವ್ಯಕ್ತಿತ್ವ ಜನಪದ ಪರಿಷತ್ತಿನಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ. ಆ ದೈವಿ ಶಕ್ತಿಗಳು ಎಲ್ಲ ನಾವು ನಂಬಿದ ದೈವಿ ಶಕ್ತಿಗಳು ಡಾಕ್ಟರ್ ಎಸ್ ಬಾಲಾಜಿಯವರನ್ನು ಹಾಗೂ ಜನಪದ ಪರಿಷತ್ತಿನ ಎಲ್ಲ ಕಾರ್ಯಕರ್ತರನ್ನ ಈ ಚಟುವಟಿಕೆಗಳನ್ನ ಚೆನ್ನಾಗಿ ಸಾಮರಸ್ಯದಿಂದ ನಡೆಸಿಕೊಂಡು ಹೋಗುವಂತೆ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತಾ, ಈ ಅವಕಾಶವನ್ನು ನೀಡಿದ ಎಲ್ರಿಗೂ ಕೂಡ ಧನ್ಯವಾದವನ್ನ ಅರ್ಪಿಸ್ತೇನೆ. ಒಳ್ಳೆಯದು. ಓಂ ಶಾಂತಿ. ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಕನ್ನರಾಡಿ ವಾದಿರಾಜ್ ಭಟ್ ಸರ್, ನಿವೃತ್ತ ಪ್ರಾಂಶುಪಾಲರು, ಜಾನಪದ ತಜ್ಞರು ಉಡುಪಿ, ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಕಾರ್ಯಕ್ರಮದಲ್ಲಿ ಒಂದು ಜಾನಪದ ಗೀತೆಯನ್ನ ಹಾಡಲು ಇಷ್ಟಪಡ್ತಿದ್ದೇನೆ. ಹೆಣ್ಣಿಗೆ ಅದುವೇ ವಿಭೂಷಣ, ಹಣೆಯಲ್ಲಿ ಕುಂಕುಮ ಅನ್ನೋದು. ಹಣೆಯಲ್ಲಿ ಕುಂಕುಮ ಹೆಣ್ಣಿಗದುವೇ ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗದುವೇ ಭೂಷಣ. ತಿಳಿಯಾದ ಹೆಣ್ಣಿನ ತಿಳಿಯಾದ ಹೆಣ್ಣಿನ ಹಾಳಾಯ್ತು ಜೀವನ,
ಆಳಾಯ್ತು ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಬಂಗಾರ ಯಾತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಬಂಗಾರ ಯಾತಕ್ಕೆ ಬೇಕು ಮಾಂಗಲ್ಯ ಭಾಗ್ಯವೇ ಸಾಕು ಮೂಗಲ್ಲಿ ಮೂಗುತಿ ಬೇಕು ಬಳೆ ನುಡಿಸು ಜಣ ಜಣ ಮೂಗಲ್ಲಿ ಮೂಗುತಿ ಬೇಕು ಬಳೆ ನುಡಿಸು ಜಣ ಜಣ ಬಳೆ ನುಡಿಸು ಜಣ ಜಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಪತಿ ಸೇವೆ ನಿನಗಿರಬೇಕು ಪತಿಯಾಜ್ಞೆ ಪಾಲಿಸಬೇಕು ಪತಿ ಸೇವೆ ನಿನಗಿರಬೇಕು ಪತಿಯಾಜ್ಞೆ ಪಾಲಿಸಬೇಕು ಸತಿ ಸಾವಿತ್ರಿಯಾಗಿರಬೇಕು ಇದೇ ನಿನ್ನ ಜೀವನ ಸತಿ ಸಾವಿತ್ರಿಯಾಗಿರಬೇಕು ಇದೇ ನಿನ್ನ ಜೀವನ ಇದೇ ನಿನ್ನ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಹೆಣ್ಣಿಗದು ವಿಭೂಷಣ ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ಮಡಿಲಲ್ಲಿ ಮಗುವಿರಬೇಕು ಸೊಗಸಾದ ಹೆಸರಿಡಬೇಕು ವಿನಯಶೀಲರಾಗಿರಬೇಕು ಅದೇ ನಿನ್ನ ಜೀವನ ವಿನಯಶೀಲರಾಗಿರಬೇಕು ಅದೇ ನಿನ್ನ ಜೀವನ ಅದೇ ನಿನ್ನ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಮಾತಿನಲ್ಲಿ ವಿನಯತೆ ಬೇಕು ಮುಖದಲ್ಲಿ ನಗೆ ಇರಬೇಕು ಮಾತಿನಲ್ಲಿ ವಿನಯತೆ ಬೇಕು ಮುಖದಲ್ಲಿ ನಗೆ ಇರಬೇಕು ಶಾಂತಿಯಿಂದ ವರ್ತಿಸಬೇಕು ಇದೇ ನಿನ್ನ ಜೀವನ ಶಾಂತಿಯಿಂದ ವರ್ತಿಸಬೇಕು ಇದೇ ನಿನ್ನ ಜೀವನ ಇದೇ ನಿನ್ನ ಜೀವನ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಹಣೆಯಲ್ಲಿ ಕುಂಕುಮ ಹೆಣ್ಣಿಗದು ವಿಭೂಷಣ ಹೆಣ್ಣಿಗದು ವಿಭೂಷಣ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತ ಕಾರ್ಯಕ್ರಮದಲ್ಲಿ ಇಂದು ಒಂದು ಕಿರುಚಿತ್ರವನ್ನ ಬಿಡುಗಡೆ ಮಾಡ್ತಾ ಇರೋದು. ಕಿರುಚಿತ್ರದ ಹೆಸರು ಜಾನಪದ ಔಷಧಿ ಅಂತೇಳಿ. ಈ ಕಿರುಚಿತ್ರವನ್ನ ಬಿಡುಗಡೆ ಮಾಡಲು ಬರುತ್ತಿದ್ದಾರೆ HS ಚಂದ್ರಶೇಖರ್ ಸರ್, ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ ಸೊರಬ. ಎಲ್ಲರೂ ಕೇಳಿಸ್ತಾ ಇದೆಯಲ್ಲ ಸರ್? ಹಾ ಸರ್, ಕೇಳಿಸ್ತದೆ ಸರ್. ಕೇಳಿಸ್ತಾ ಇದೆಯಲ್ಲ ಸರ್? ಹಾ ಸರ್, ಕೇಳಿಸ್ತದೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಕನ್ನಡ ಜಾನಪದ ಪರಿಷತ್ ಮತ್ತು ಜಾನಪದ ಯುವ ಬ್ರಿಗೇಡ್ ಸಂಯುಕ್ತ ಆಶ್ರಯದಲ್ಲಿ ಜಾನಪದ ಜೋಳಿಗೆ ಮಾಲಿಕೆ 55 ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿದು ಬಂತು. ನನಗೂ ಕೂಡ ನನ್ನ ಪ್ರೀತಿಯ ವಿದ್ಯಾರ್ಥಿ ಆಗಿರ್ತಕ್ಕಂಥ ಅಕ್ಷಯ್ ರವರು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಜಾನಪದ ಔಷಧಿ ಎನ್ನುವ ಕಿರುಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ.
ಈ ಕಿರುಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ತಮ್ಮನ್ನು ಅತಿಥಿಯಾಗಿ ಆಹ್ವಾನಿಸ್ತಾ ಇದ್ದೇವೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿಕೊಂಡು ಬೆಳಗ್ಗೆ ಕಾಲ್ ಮಾಡಿ. ನಾನು ಕೂಡ ಜಾನಪದ ವಿಷಯವಾಗಿದ್ದರಿಂದ ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಜಾನಪದ ಔಷಧಿ ಕಿರುಚಿತ್ರ ಬಿಡುಗಡೆಯನ್ನು ನಡೆಸ್ಕೊಡ್ತೀನಿ, ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತೇಳಿ ಒಪ್ಕೊಂಡಿದ್ದೆ. ಹಾಗಾಗಿ ಈ ಹಿಂದಿನ ಕಾರ್ಯಕ್ರಮದ ಮುಖ್ಯ ವೇದಿಕೆಯಲ್ಲಿರ್ತಕ್ಕಂಥ ಡಾಕ್ಟರ್ ಕರುನಾಡಿ ವಾದಿರಾಜ್ ಭಟ್ ಸರ್ ಅವರೇ, ನಿವೃತ್ತ ಪ್ರಾಂಶುಪಾಲರು, ಜಾನಪದ ತಜ್ಞರು ಉಡುಪಿಯವರೇ, ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಬಾಲಾಜಿ ಸರ್ ಅವರೇ, ರಾಜ್ಯಾಧ್ಯಕ್ಷರು ಕನ್ನಡ ಜಾನಪದ ಪರಿಷತ್, ಜಾನಪದ ಯುವ ಬ್ರಿಗೇಡ್, ಹಾಗೂ ಕನ್ನಡ ಜಾನಪದ ಸಾಹಿತ್ಯ ಲೋಕದಲ್ಲಿ ಅಕಾಡೆಮಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅನುಭವಿಗಳು ಆಗಿರ್ತಕ್ಕಂಥ ದಿಗ್ಗಜರಾಗಿರ್ತಕ್ಕಂಥ ಎಲ್ಲ ಮಾನ್ಯರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳುತ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವನ ಪ್ರತಿಭೆಯನ್ನು ಗುರುತಿಸಿಕೊಳ್ಳೋದಕ್ಕೆ ತಮ್ಮ ಎಲ್ಲರ ಹಿರಿಯರ ಸಹಕಾರ ಸಲಹೆ ಸಹಾಯಗಳಿಗೆ ನಾನು ಚಿರಣಿಯಾಗಿರ್ತೇನೆ. ಅವನಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಸಾಹಿತ್ಯವನ್ನು ಹೆಚ್ಚಿಗೆ ಓದಿಲ್ಲ, ಹಾಗೂ ಜಾನಪದದಲ್ಲೂ ಕೂಡ ಹೆಚ್ಚಿನ ಅಭ್ಯಾಸವನ್ನು ಮಾಡಿರದೇ ಇರತಕ್ಕಂಥ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಂಶುಪಾಲರ ಕಾರ್ಯನಿರ್ವಹಿಸಿರ್ತಕ್ಕಂಥ ನನ್ನನ್ನು ಇಂದಿನ ವಿಶೇಷ ಜಾನಪದ ಔಷಧಿ ಕಿರುಚಿತ್ರ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನನ್ನು ಕಾರ್ಯಕ್ರಮ ಜಾನಪದ ಔಷಧಿ ಕಿರುಚಿತ್ರ ಬಿಡುಗಡೆ ನಡೆಸ್ಕೊಳ್ತಕ್ಕಂಥ ಕಾರ್ಯಕ್ಕೆ ನೇಮಿಸ್ಕೊಂಡಿದ್ದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ರೀತಿಯ ಕಿರುಚಿತ್ರಗಳು ತುಂಬ ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಭಾವವನ್ನು ಜನರಲ್ಲಿ ಬೀರುತ್ತೆ ಅಂತಕ್ಕಂಥದ್ದು ಜನಮಾನಸದಲ್ಲಿದೆ. ಹಾಗಾಗಿ ಇದೇ ರೀತಿಯ ಕಿರುಚಿತ್ರಗಳ ಮೂಲಕ ಅನೇಕ ನಮ್ಮನ್ನು ಈಗಾಗಲೇ ಪಾಶ್ಚಿಮಾತ್ಯ ಜೀವನ ಶೈಲಿಯಲ್ಲಿ ಜಾನಪದ ಕಲೆಯನ್ನು ಕಳೆದುಕೊಳ್ತಾ ಇದ್ದೀವಿ ಅನ್ನೋತಕ್ಕಂಥ ಒಂದು ಕಾಲದಲ್ಲಿ ಎಲ್ಲ ದಿಗ್ಗಜರು ಸಾಹಿತಿಗಳು ಮತ್ತು ಯುವಜನಗಳು ಸೇರಿಕೊಂಡು ಕನ್ನಡ ಜಾನಪದ ಎಲ್ಲ ವಿಶೇಷ ಇಲಾಖೆಗಳನ್ನು ಅದರಲ್ಲಿ ಜಾನಪದ ಸಾಹಿತ್ಯ ಇರ್ಬೋದು, ಜಾನಪದ ಚಿತ್ರಗಳಿರ್ಬೋದು, ಜಾನಪದ ಹಾಡುಗಾರಿಕೆ ಇರ್ಬೋದು, ಜಾನಪದ ಸಂಸ್ಕೃತಿ ಇರ್ಬೋದು, ಜಾನಪದ ಕೃಷಿ ಇರ್ಬೋದು, ಎಲ್ಲ ರೀತಿಯ ಅನೇಕ ವಿಧವಾಗಿರ್ತಕ್ಕಂಥ ಜಾನಪದದ ಎಲ್ಲ ಇದುಗಳು ಕೂಡ ಕಣ್ಮರೆ ಆಗ್ತಕ್ಕಂಥ ಕಾಲದಲ್ಲಿ ಜಾನಪದ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಎಲ್ಲ ಯುವ ಪೀಳಿಗೆಯವರು ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿ ವಿಷಯ. ಹಾಗೆ ಈ ರೀತಿಯ ಜಾನಪದ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯಾದ ಸಹಾಯವನ್ನು ಮಾಡಲಿಕ್ಕೆ ಭಾಗವಹಿಸಲಿಕ್ಕೆ ನಮ್ಮಂಥ ತಾಂತ್ರಿಕ ಶಿಕ್ಷಣ ಇಲಾಖೆಯ ಅನೇಕ ಉಪನ್ಯಾಸಕರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಅಧ್ಯಕ್ಷರಲ್ಲಿ ಹಾಗೂ ವಿಶೇಷವಾಗಿ ಸಾಹಿತ್ಯ ಪಂಡಿತರಲ್ಲಿ ಬೇಡ್ಕೊಳ್ತಾ, ನಾವು ಕೂಡ ತುಂಬ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥರೋದ್ರಿಂದ ಕೃಷಿಯಲ್ಲಿ ಇರತಕ್ಕಂಥ ಚಟುವಟಿಕೆಗಳು ಮತ್ತು ಪರಿಕರಗಳನ್ನು ನಾವು ಹೆಸರುಗಳನ್ನೇ ಮರಿತಾ ಬಂದಿರತಕ್ಕಂಥ ಕಾಲದಲ್ಲಿ ಕೃಷಿ, ನಾನೊಬ್ಬ ರೈತನ ಮಗ ಆಗಿರೋದ್ರಿಂದ ಕೃಷಿ ಪರಿಕರಗಳನ್ನು ಕುರಿತು, ಕೃಷಿ ಪರಿಕರಗಳ ಹೆಸರುಗಳನ್ನೇ ನಾವು ಮರೆತು ಹೋಗ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ, ಕುರಿತು ಒಂದು ಕಿರುಚಿತ್ರವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಅಕ್ಷಯ್ ಮತ್ತು ತಂಡಕ್ಕೆ ನಾನು ಮನವಿ ಮಾಡಿಕೊಳ್ತಾ ಇಂದಿನ ಈ ಸಮಾರಂಭದಲ್ಲಿ ಜಾನಪದ ಔಷಧಿ ಕಿರುಚಿತ್ರ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತೇಳಿದ್ರೆ ಕೊರೋನಾ COVID-19 ಅಂತ ಮಹಾಮಾರಿ ಕಾಯಿಲೆಯ ಸಂದರ್ಭದಲ್ಲಿ ಜಾನಪದ ಔಷಧಿಗಳು ಬಹಳ ತುಂಬ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿ ನಮ್ಮ ಭಾರತದ ಜಾನಪದ ನೆಲದ ಸಂಸ್ಕೃತಿಯನ್ನು ಆಧರಿಸಿ ನಮ್ಮ ನಿಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಕಾರಿಯಾಗಿದ್ದಾವೆ. ಹಾಗಾಗಿ ಜಾನಪದ ಔಷಧಿಗಳನ್ನು, ನಮ್ಮ ಹಳ್ಳಿ ಔಷಧಿಗಳನ್ನು, ಹಿರಿಯರು ಹೇಳ್ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನು, ಊಟೋಪಚಾರಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ನಮ್ಮಗಳ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂದಿನ ಈ ಸಮಾರಂಭದಲ್ಲಿ ನಾನು ವಿಧ್ಯುಕ್ತವಾಗಿ ಈ ಜಾನಪದ ಔಷಧಿ ಕಿರುಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕಿರುಚಿತ್ರದಿಂದ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ, ಹಾಗೆ ಇದೇ ರೀತಿ ಅನೇಕ ಕಿರುಚಿತ್ರಗಳನ್ನು ಈ ತಂಡ ಹೊರತರಲಿ ಅಂತ ಹೇಳಿ ಆಶಿಸ್ತೇನೆ. ಹಾಗೆ ಈ ಕಿರುಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ನನ್ನ ಚಾಯ್ಸ್ ಮಾಡಲಿಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಅವಕಾಶಕ್ಕಾಗಿ
ವಂದಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಹಲೋ ಅಕ್ಷಯ್, ಹಲೋ ಕಿರುಚಿತ್ರವನ್ನ ಬಿಡುಗಡೆ ಮಾಡಿದಂತಹ ಎಚ್ ಎಸ್ ಚಂದ್ರಶೇಖರ್ ಸರ್, ಪ್ರಿನ್ಸಿಪಲ್ ಆಫ್ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ ಸೊರಬ, ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್ ಕಾರ್ಯಕ್ರಮದ ಪರವಾಗಿ ಹಿತ ನುಡಿ. ಜಾನಪದ ಆರಾಧನೆಗಳಲ್ಲಿ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಇಂದು ಜಾನಪದ ಜೋಳಿಗೆ ಕಾರ್ಯಕ್ರಮದಲ್ಲಿ ಹಿರಿಯರು, ಜಾನಪದ ತಜ್ಞರು, ಅನುಭವಿಗಳು ಬಹಳಷ್ಟು ಜೀವನದ ಜ್ಞಾನವನ್ನು ಹೊಂದಿರತಕ್ಕಂಥ ಪ್ರೊಫೆಸರ್ ಕನ್ರಾಡಿ ವಾದಿರಾಜ್ ಭಟ್ ಸರ್ ಅವರು ಇಂದಿನ ಕಾರ್ಯಕ್ರಮದ ಶೀರ್ಷಿಕೆಯಂತೆ ಬಹಳ ಅದ್ಭುತವಾಗಿ ಅವರದೇ ಆದಂತಹ ಧಾಟಿಯಲ್ಲಿ ವರ್ಣಿಸಿದ್ದಾರೆ. ಅವ್ರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರ ಮೈ ತುಂಬ ದೇಸೀಯತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಹುದೊಡ್ಡ ಶಿಷ್ಯವರ್ಗವನ್ನು ಅವರ ಶಿಷ್ಯರು ಬಹಳಷ್ಟು ಜನ ಬಹಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದು. ಒಂದಾದ್ರೆ ಅವರ ಸ್ವಭಾವ, ಅವರ ಜಾನಪದ ಪ್ರೀತಿ, ಅವರು ಜಾನಪದಕ್ಕಾಗಿ ಈ ವಯಸ್ಸಿನಲ್ಲಿ ಸಹ ನಮ್ಮ ಸಂಗ್ರಹ ಕಾರ್ಯಕ್ಕೆ ಬಹಳಷ್ಟು ಸಹಕಾರ ಮಾಡಿದ್ರು. ನಾವು ಕುಂದಾಪುರ ಸುತ್ತಿನ ಪ್ರದೇಶಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ನಮ್ಮ ಜೊತೆಗೆ ಬಂದು ಒಂದಷ್ಟು ಸಾಂಸ್ಕೃತಿಕ ಜಾನಪದ ಪರಿಕರಗಳನ್ನು ನಮಗೆ ನಮ್ಮ ಮ್ಯೂಸಿಯಂಗೆ ತಗೊಳ್ಳಿಕ್ಕೆ ಕಾರಣಕರ್ತರು ಕನ್ರಾಡಿ ವಾದಿರಾಜ್ ಭಟ್ ಸರ್ ಅವರು. ಅವರ ವ್ಯಕ್ತಿತ್ವ ಬಹಳ ದೊಡ್ಡದು. ಅವರು ಇಂದಿನ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ, ಉತ್ತಮ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ಕನ್ನಡ ಜಾನಪದ ಪರಿಷತ್ತು ಹಾಗೂ ಜಾನಪದ ಯುವ ಬ್ರಿಗೇಡ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಜನಪದ ಔಷಧಿ ಕಿರುಚಿತ್ರ ಬಿಡುಗಡೆ ಮಾಡಿದಂತ ಜನಪದದ ಆಸಕ್ತರು, ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಸೊರಬದ ಪ್ರಾಂಶುಪಾಲರು ಆದಂತ ಎಚ್ ಎಸ್ ಚಂದ್ರಶೇಖರ್ ಸರ್ ಅವರು ಸಹ ತಮ್ಮದೇ ಆದಂತ ಶುಭ ನುಡಿಯನ್ನು ಕಿರುಚಿತ್ರಕ್ಕೆ ನೀಡಿದ್ದಾರೆ. ಹಾಗೂ ತಾಂತ್ರಿಕ ಶಿಕ್ಷಣ ವಿದ್ಯಾರ್ಥಿಗಳಿಗೂ ಸಹ ಒಂದಷ್ಟು ಕಾರ್ಯಕ್ರಮಗಳು ನಡೆಸಲು ತಿಳಿಸಿದ್ದಾರೆ. ಖಂಡಿತ ಸರ್, ಮುಂದಿನ ವರ್ಷ ಈ ಕರೋನಾ ಎಲ್ಲ ಹೋದಂತಹ ಸಂದರ್ಭದಲ್ಲಿ ತಮ್ಮ ಕಾಲೇಜಿನಲ್ಲಿ ಒಂದು ವಿಶೇಷವಾದಂತಹ ಜಾನಪದದ ಕಾರ್ಯಕ್ರಮ, ಜಾನಪದ ಹಬ್ಬವೋ ಅಥವಾ ಜಾನಪದ ಉತ್ಸವನೋ ನಮ್ಮ ವತಿಯಿಂದ ತಮಗೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿ ತಮ್ಮ ಕಾಲೇಜಲ್ಲೂ ಮಾಡ್ತೀವಿ. ತಮ್ಮ ಆಸಕ್ತಿ ಬಹಳ ದೊಡ್ಡದು. ಆಮೇಲೆ ಇಂಥ ತಮ್ಮ ಶಿಷ್ಯ ಅಕ್ಷಯ್ ಸಹ ಕಿರುಚಿತ್ರದಲ್ಲಿ ಭಾಗವಹಿಸಿದ್ದಾನೆ. ಬಹಳಷ್ಟು ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ಜಾನಪದ ಯುವ ಬ್ರಿಗೇಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತೊಡಗಿಸ್ಕೊಳ್ತಾ ಇರೋದು, ತಮ್ಮಂಥವರ ಸಲಹೆ ಮತ್ತು ಮಾರ್ಗದರ್ಶನ ಸಹ ಅವ್ರಿಗೆ ಬೇಕಾಗುತ್ತೆ. ಖಂಡಿತವಾಗ್ಲೂ ತಮ್ಮ ಕಾಲೇಜಿನಲ್ಲಿ ಸಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡೋಣ ಸರ್. ತಾವು ಕಿರುಚಿತ್ರ ಬಿಡುಗಡೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಅದರ ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ವಿಭಾಗೀಯ ಸಂಚಾಲಕರು ಹಾಗೂ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು ಹಾಗೂ ಇತರ ಎಲ್ಲ ವಿದ್ವಾಂಸರುಗಳಿಗೂ, ಜಾನಪದ ಬ್ರಿಗೇಡ್ನ ಎಲ್ಲ ಸಂಚಾಲಕರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಅಧ್ಯಕ್ಷತೆಯ ನುಡಿಗೆ ವಿರಾಮ ನೀಡ್ತಾ ಇದ್ದೀನಿ. ಜನಪದ ಉಳಿಯಲಿ, ಬೆಳೆಯಲಿ, ಬಳಕೆಯಾಗಲಿ. ಜೈ ಜನಪದ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ನುಡಿಯನ್ನು ನುಡಿದಂತಹ ಜಾನಪದ ಜಂಗಮಂದೆ ಹೆಸರುವಾಸಿಯಾಗಿರುವ ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್ ಹಾಗೂ ಜಾನಪದ ಯುವ ಬ್ರಿಗೇಡ್, ಇವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ವಂದನಾರ್ಪಣೆಯಾಗಿರುತ್ತದೆ. ವಂದನಾರ್ಪಣೆಯನ್ನು ವರುಣ್ ಶಿಕಾರಿಪುರ ತಾಲೂಕು ಸಂಚಾಲಕರಿಂದ
ಎಲ್ಲರಿಗೂ ಶುಭ ಸಂಜೆ. ಕನ್ನಡ ಜಾನಪದ ಪರಿಷತ್, ಜಾನಪದ ಯುವ ಬ್ರಿಗೇಡ್, ಜಾನಪದ ಜೋಳಿಗೆ ಮಾಲಿಕೆ 55, ಜಾನಪದ ಆರಾಧನೆಯಲ್ಲಿ ಸಾಮಾಜಿಕ ಸಾಮರಸ್ಯ. ಜೋಳಿಗೆಯಲ್ಲಿ ನಮ್ಮೊಂದಿಗೆ ಇದ್ದ ಡಾಕ್ಟರ್ ಕರುಣಾ ಕಾನರಾಡಿ ವಾದಿರಾಜ್ ಭಟ್ ಸರ್, ನಿವೃತ್ತ ಪ್ರಾಂಶುಪಾಲರು, ಜಾನಪದ ತಜ್ಞರು ಉಡುಪಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅಚ್ಚುಕಟ್ಟಾಗಿ ಉಪನ್ಯಾಸ ನೀಡಿದಕ್ಕೆ ಧನ್ಯವಾದಗಳು ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಕಿರುಚಿತ್ರವನ್ನು ಬಿಡುಗಡೆ ಮಾಡಿದ HS ಚಂದ್ರಶೇಖರ್ ಸರ್, ಪ್ರಾಂಶುಪಾಲರು, ಸರ್ಕಾರಿ ಪಾಲಿಟೆಕ್ನಿಕ್ ಸೊರಬ, ಇವರಿಗೆ ಕನ್ನಡ ಜಾನಪದ ಪರಿಷತ್, ಜಾನಪದ ಯುವ ಬ್ರಿಗೇಡ್ ಇವರ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ಜನಪದ ಜಂಗಮ ಎಂದೇ ಹೆಸರಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಡಾಕ್ಟರ್ ಎಸ್ ಬಾಲಾಜಿ ಸರ್, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್, ಜಾನಪದ ಯುವ ಬ್ರಿಗೇಡ್ ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡ ಜಾನಪದ ಪರಿಷತ್ತಿನ ಅಧ್ಯಕ್ಷರು, ಸದಸ್ಯರು, ಪ್ರಧಾನ ಕಾರ್ಯದರ್ಶಿಗಳು ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆಯೇ ಜಾನಪದ ಯುವ ಬ್ರಿಗೇಡಿನ ಎಲ್ಲ ಜಿಲ್ಲಾ ತಾಲೂಕು ಗ್ರಾಮ ಸಂಚಾಲಕರು ಹಾಗೆಯೇ ತಾಂತ್ರಿಕ ವರ್ಗದವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಿದ್ದೇನೆ.